Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಮಧ್ಯಾಹ್ನ ಈ ಮೂರುವರೆ ಗಂಟೆಯ ಸಮಯದಲ್ಲಿ ನಾವು ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಒಂದಾಗ್ತಾ ಇದ್ದೇವೆ. ಪ್ರಿಯರಿ, ನಮ್ಮ ಜೀವನವನ್ನು ನಾವು ನೋಡ್ತೇವೆ, ತುಂಬಾ ವಿಸ್ಮಯಕಾರಿಯಾದ ಜೀವನ. ಯಾವ ವ್ಯಕ್ತಿಗೂ ಯಾರಿಗೂ ಸಹ ನಮ್ಮ ಜೀವನವನ್ನು ಕುರಿತು ಹೀಗೆಯೇ ಸಂಭವಿಸುತ್ತದೆ, ನಾನು ಹೀಗೆಯೇ ಜೀವಿಸುತ್ತೇನೆ, ನನ್ನ ಜೀವನ ಹೀಗೆಯೇ ಮುಕ್ತಾಯವಾಗುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಮ್ಮ ಜೀವಿತದಲ್ಲಿ ನಾವು ಏನೆಲ್ಲವನ್ನು ಪಡೆದುಕೊಂಡಿರಬಹುದು, ಎಷ್ಟೋ ಸ್ವಂತವಾಗಿಸಿಕೊಂಡಿರಬಹುದು, ಹಣವಿರಬಹುದು, ಆಸ್ತಿ ಇರಬಹುದು, ಮನವಿರಬಹುದು, ಮಠವಿರಬಹುದು, ಎಲ್ಲವಿರಬಹುದು. ಆದರೆ ಅದಾವುದು ಶಾಶ್ವತವಿಲ್ಲ ಎಂಬುದು ಸಹ ನಾವು ತಿಳಿದುಕೊಂಡಿರುವ ವಿಷಯ. ಆದರೆ ಅವುಗಳೆಲ್ಲವನ್ನು ನಾವು ಮರೆತು ಬಿಡ್ತೇವೆ. ಪ್ರಿಯರೇ, ನಾವು ಒಂದು ಕ್ಷಣ ದೇವರನ್ನು ನಾವು ಸ್ಮರಿಸುವುದಾದರೆ, ಆ ದೇವರು ತನ್ನ ಪ್ರೀತಿಯನ್ನು ಎಷ್ಟರ ಮಟ್ಟಿಗೆ ನಮ್ಮ ಮುಂದೆ ಪ್ರಕಟಿಸುತ್ತಾರೆ ಎಂಬುದಾದರೆ ಅದು ವಿವರಿಸಲು ಅಸಾಧ್ಯ. ದೇವರು ನಮ್ಮನ್ನು ಪ್ರೀತಿಸುವಂತಹ ಪ್ರೀತಿ, ಸಾರಿ, ಗೊತ್ತಿಲ್ಲ ನನಗೆ ಹೇಗೆ ಹೇಳಬೇಕು ಅಂತೇಳಿ, ಪದಗಳು ಮುಗಿಯುತ್ತಾ ಇದೆ. ಅಂದರೆ ದೇವರನ್ನ ವಿವರಿಸಲು ನಾವು ಅಸಾಧ್ಯವಾದವರು, ದೇವರ ಪ್ರೀತಿಯನ್ನು ವಿವರಿಸಲು ನಾವು ಅರಿಯದಿರುವವರು. ಪ್ರಿಯರೇ, ಮನುಷ್ಯ ಜೀವಿತದಲ್ಲಿ ನಮ್ಮೆಲ್ಲರಿಗೂ ಹಲವಾರು ಮುಖಗಳಿದೆ. ಈಗ ನೀವು ನನ್ನನ್ನು ನೋಡ್ತಾ ಇದ್ದೀರಿ, ಹೌದಲ್ಲ? ನನ್ನ ನೋಡುವಾಗ ನಿಮಗೆ ಯಾವ ವಿಧವಾದ, ಯಾವ ರೀತಿಯಾದ ಮುಖ ಕಾಣುತ್ತದೆ ಅಂತ ನನಗೆ ಗೊತ್ತಿಲ್ಲ. ಒಳ್ಳೆಯವನಾಗಿ ಕಾಣುತ್ತೇನಾ, ಕೆಟ್ಟವನಾಗಿ ಕಾಣುತ್ತೇನಾ, ಮೋಸಗಾರನಾಗಿ ಕಾಣುತ್ತೇನಾ, ಸುಳ್ಳುಗಾರನಾಗಿ ಕಾಣುತ್ತೇನಾ, ವಂಚಿಸುವವನಾಗಿ ಕಾಣುತ್ತೇನಾ, ವಿಶ್ವಾಸಿಯಾಗಿ ಕಾಣುತ್ತೇನಾ, ಅಥವಾ ದೈವಭಕ್ತನಾಗಿ ಕಾಣುತ್ತೇನಾ, ಅಥವಾ ಲೋಕದ ಮೋಹದ ಉಳ್ಳವನಾಗಿ ಕಾಣುತ್ತೇನಾ? ಸೊ ಯಾವ ವಿಧದಲ್ಲಿ ನಾನು ನಿಮ್ಮ ಕಣ್ಣಿಗೆ ಕಾಣುತ್ತೇನೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನೀವು ನನ್ನ ಮುಂದೆ ಇದ್ದೀರಿ, ನನಗೂ ಸಹ ನೀವು ಯಾವ ಮುಖ ಹೊಂದಿದವರೆಂದು ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಮುಖವಿದೆ. ಕೋಪದ ಮುಖವಿದೆ, ನಗುವಿನ ಮುಖವಿದೆ, ದ್ವೇಷದ ಮುಖವಿದೆ, ವೈರಾಗ್ಯದ ಮುಖವಿದೆ, ಕಣ್ಣೀರಿನ ಮುಖವಿದೆ, ದುಃಖದ ಮುಖವಿದೆ, ಸೇಡಿನ ಮುಖವಿದೆ, ಪ್ರಾರ್ಥನೆಯ ಮುಖವಿದೆ, ವಿಶ್ವಾಸದ ಮುಖವಿದೆ, ದೈವ ಪ್ರಸನ್ನತೆಯ ಮುಖವಿದೆ, ಅಳುವ ಮುಖವಿದೆ, ನೋವಿನ ಮುಖವಿದೆ, ಮರಣದ ಮುಖವಿದೆ. ಹೀಗೆ ಹಲವಾರು ವಿಧದ ಮುಖಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಆ ಮುಖಗಳಿಗೆ ತಕ್ಕ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಭಾವಗಳು ಬೇರೆ ಬೇರೆ ಇದೆ. ನಾವು ಈ ಕೆಲವು ಪುಸ್ತಕಗಳನ್ನು ನಾವು ಧ್ಯಾನಿಸಬೇಕಾದ್ರೆ, ಓದಬೇಕಾದ್ರೆ, ನಾವು ಪೂರ್ವ ಪುರಾಣಗಳನ್ನು ನಾವು ನೋಡಿ ಧ್ಯಾನಿಸಬೇಕಾದ್ರೆ, ನಾವಲ್ಲಿ ಕೆಲವು ವಿಚಿತ್ರ ವಿಸ್ಮಯವಾದವುಗಳನ್ನು ನಾವು ಕಾಣ್ತೇವೆ. ಕೆಲವರು ಹೇಳುದುಂಟು, ಪೂರ್ವಿಕರು ಹೇಳುದುಂಟು, ಇವನಿಗೆ ಬೆಕ್ಕಿನ ಸ್ವಭಾವ, ಇವನಿಗೆ ಕೋತಿಯ ಸ್ವಭಾವ, ಇವನಿಗೆ ಸಿಂಹದ ಸ್ವಭಾವ, ಇವನಿಗೆ ಆನೆಯ ಸ್ವಭಾವ, ಇವನಿಗೆ ಹಾವಿನ ಸ್ವಭಾವ, ಇವನಿಗೆ ಮಗುವಿನ ಸ್ವಭಾವ, ಇವನು ಕ್ರೂರಿಯ ಸ್ವಭಾವ, ಇವನು ಕಳ್ಳನ ಸ್ವಭಾವ,
ನೋಡು ಹೇಗಿದ್ದಾನೆ, ಕಳ್ಳ ಕಂಡಾಗಿ ಕಾಣ್ತಾನೆ. ನೋಡು ಹೇಗಿದ್ದೀನಿ ಅಪ್ಪ ಅಪ್ಪ, ಅವನ ನಂಬಾರ್ದು, ಎರಡು ತಲೆ ಹಾವು. ಅಯ್ಯೋ ಅವಳ, ಅಯ್ಯೋ ನಂಬಬಾರ್ದು, ವಿಷ. ಹೀಗೆ ಮನುಷ್ಯನಿಗೆ ಹಲವಾರು ವಿಧದ ಸ್ವಭಾವಗಳು, ಪ್ರಾಣಿಯ ಸ್ವಭಾವಗಳು ಸಹ ಇದೆ ಎಂಬುದನ್ನು ಹಲವಾರು ಜನ ಹೇಳುವುದನ್ನು ನಾವು ನೋಡ್ತೇವೆ. ಅದು ಖಂಡಿತ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಣಿಯ ಸ್ವಭಾವಗಳಿದೆ. ಒಂದು ಪಾರಿವಾಳದ ಸ್ವಭಾವ ಇರುವವರನ್ನು ಸಹ ನಾವು ನೋಡ್ತೇವೆ, ಒಂದು ಸರ್ಪದ ಸ್ವಭಾವ ಇರುವವರನ್ನು ಸಹ ನೋಡ್ತೇವೆ. ಯಾಕೆಂದರೆ ಈ ಸ್ವಭಾವ ಎಂದು ಹೇಳುವಾಗ ದೇವರ ವಾಕ್ಯವು ಸಹ ಹೇಳುತ್ತದೆ, ಸರ್ಪ ಪಾರಿವಾಳದಂಥ ಸರಳತೆ, ಸರ್ಪದಂಥ ಯುಕ್ತಿ ನಿನ್ನ ಹತ್ರ ಇರಬೇಕೆಂಬುದಾಗಿ ದೇವರ ವಾಕ್ಯವು ಸಹ ಹೇಳುತ್ತದೆ. ಕೋಳಿಯು ತನ್ನ ಮರಿಗಳನ್ನು ತನ್ನ ತಕ್ಕಿಯಲ್ಲಿ ಇರಿಸಿಕೊಳ್ಳುವ ಹಾಗೆ ದೇವರು ನಮ್ಮೆಲ್ಲರನ್ನ ತನ್ನ ತಕ್ಕಿಯಲ್ಲಿ ಇರಿಸಿಕೊಂಡಿದ್ದಾರೆ. ಒಂದು ಕೋಳಿ ಮರಿಗೆ, ಕೋಳಿಗೆ ದೇವರನ್ನು ಹೋಲಿಸುತ್ತೇವೆ. ನೋಡಿ ಕೋಳಿಯ ಸ್ವಭಾವ, ಪಾರಿವಾಳ ಪವಿತ್ರಾತ್ಮರ ಸ್ವಭಾವ. ಏನಪ್ಪ ಏನ್ ಗುಡ್ಗನಾಗಿ ಬಂದ್ಬಿಟ್ನಲ್ಲಪ್ಪ, ಹೀಗೆ ಮಾತಾಡ್ತಾ ಇದ್ದಾನಲ್ಲಪ್ಪ, ಏನ್ ಬೆಂಕಿಯಾಗಿ ಮಾತಾಡ್ತಾ ಇದ್ದಾನಲ್ಲಪ್ಪ. ನೋಡಿ ಬೆಂಕಿಯ ಸ್ವಭಾವ, ಗುಡುಗಿನ ಸ್ವಭಾವ, ಮಿಂಚಿನಂತೆ ಓಡದ ಮಿಂಚಿನ ಸ್ವಭಾವ. ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೆಲವು ಮುಖಗಳಿದೆ, ಕೆಲವು ಪ್ರಾಣಿಗಳ ಸ್ವಭಾವ ಇದೆ, ಪ್ರಕೃತಿಯ ಸ್ವಭಾವಗಳಿದೆ ಎಂಬುದಾಗಿ ನಾವು ನೋಡ್ತೇವೆ. ನೋಡು ನೋಡು ಹೇಗೆ ನಿಂತಿದ್ದಾನೆ, ಮರ ನಿಂತಾಗಿ ನಿಂತಿದ್ದಾನೆ, ಕಲ್ಲು ಬಂಡೆಯಾಗಿ ನಿಂತಿದ್ದಾನೆ. ನೋಡಿ ಸ್ವಭಾವಗಳು, ಕಲ್ಲು ಬಂಡೆಯನ್ನು ಸೂಚಿಸುವ ಸ್ವಭಾವ, ಒಂದು ಮರವನ್ನು ಸೂಚಿಸುವ ಸ್ವಭಾವ. ಇದು ಮನುಷ್ಯನ ಸ್ವಭಾವಗಳನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾನು ಹಲವು ಸಾರಿ ಹಲವು ಕಾಲಗಳಲ್ಲಿ ನಾನು ನೋಡ್ತೇನೆ, ಕೆಲವರನ್ನ ನಾನು ಕೇಳುವೆ, ನಿಮಗೆ ಏನು ತುಂಬ ಇಷ್ಟ, ಹೂವುಗಳಲ್ಲಿ ಯಾವುದು ತುಂಬ ಇಷ್ಟ. ನನ್ನ ಪ್ರಶ್ನೆಗೆ ಕೆಲವರ ಉತ್ತರಗಳು ಸಿಗ್ತಾ ಇತ್ತು. ನಾನು ಕೇಳ್ತಾ ಇದ್ದೆ, ನಿಮಗೆ ಹೂವುಗಳಲ್ಲಿ ಯಾವುದು ಇಷ್ಟ, ಪ್ರಾಣಿಯಲ್ಲಿ ಯಾವುದು ಇಷ್ಟ, ಪಕ್ಷಿಯಲ್ಲಿ ಯಾವುದು ಇಷ್ಟ, ಹಾಗೂ ಕುಟುಂಬದಲ್ಲಿ ಯಾರು ಇಷ್ಟ. ಈ ಪ್ರಶ್ನೆಗಳನ್ನು ನಾನು ಪ್ರತಿಯೊಬ್ಬರ ಮುಂದೆ ಇಡ್ತಾ ಇದ್ದೆ. ಈಗ ನಾನು ಕೌನ್ಸಿಲಿಂಗ್ನ ನಿಲ್ಲಿಸಿಬಿಟ್ಟೆ, ಅದಕ್ಕೆ ನಾನು ಹೆಚ್ಚು ಸಮಯವನ್ನು ಕೊಡುವುದಿಲ್ಲ. ಯಾಕೆಂದರೆ ಕೌನ್ಸಿಲಿಂಗ್ ಎಂದು ಹೋಗುವಾಗ ನಮಗೆ ಪ್ರಾರ್ಥನೆಗಳು ಕುಂಠಿತವಾಗ್ತದೆ, ದೇವರಿಗೂ ನಮಗಿರುವಂಥ ಬಾಂಧವ್ಯ ದೂರ ಆಗ್ತದೆ. ಕೇವಲ ಬರೀ ವಿಷನ್ 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 ಎಂಬುದಾಗಿ ಅದು ನಮಗೆ ಶೋಧನೆಯಾಗಿ ಪರಿಣಮಿಸುತ್ತದೆ. ನೋಡಿ, ಯಾರು ಈ ವಿಷನ್ 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 ಅಂತೇಳಿ ಹೋಗ್ತಾರೆ, ದರ್ಶನ ದರ್ಶನ ಅಂತೇಳಿ, ಅವ್ರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಬರೀ ಏನು ಮಾಡ್ತಾರೆ, ಈಗ ಏನು ನಡೀತೀವಿ, ಇವರಿಗೆ ಏನು ನಡೀತೀವಿ, ಇವರಿಗೆ, ಇದನ್ನು ಮಾತ್ರ ಚಿಂತೆ ಮಾಡ್ತಾ ಇರ್ತಾರೆ. ಇರಲಿ, ಅದೊಂದು ಕಡೆ ಇರಲಿ, ತೊಂದರೆ ಇಲ್ಲ. ಹೀಗೆ ಹಲವಾರು ಮುಖಗಳನ್ನು ನಾವು ನೋಡ್ತೇವೆ ಇವತ್ತಿನ ಕಾಲಘಟ್ಟದಲ್ಲಿ. ನಾವು ನೋಡುವಾಗ ಮುಖ್ಯಮಂತ್ರಿಗಳನ್ನು ನೋಡುತ್ತೇವೆ, ಪ್ರಧಾನಮಂತ್ರಿಗಳನ್ನು ನೋಡುತ್ತೇವೆ, ರಾಷ್ಟ್ರಪತಿಗಳನ್ನು ನೋಡುತ್ತೇವೆ. ಸೊ ದೇಶದಲ್ಲಿ ಆಳುವರನ್ನ, ಅಧಿಕಾರಿಗಳನ್ನ, ಎಲ್ಲ ರಾಷ್ಟ್ರದಲ್ಲಿ, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ ನಾವು ನೋಡ್ತೇವೆ. ಪ್ರಿಯರಿ, ಯಾವುದಕ್ಕಾಗಿ ಇದನ್ನ ನಾನು ವಿವರಿಸಲಿಕ್ಕೆ ನನಗೆ ಪವಿತ್ರ ಆತ್ಮರು ಚಿಂತನೆಯನ್ನು ಕೊಡ್ತಾ ಇದ್ದಾರೆ ಎಂಬುದನ್ನು ನಾವು ಮುಂದೆ ಹೋಗುವಾಗ ನಾವು ಚಿಂತಿಸೋಣ. ಪ್ರಿಯರಿ, ಕೆಲವು ವಿಷಯಗಳು ನಾವು ಧ್ಯಾನಿಸುವಾಗ ಆಳವಾಗಿ ಧ್ಯಾನಿಸಬೇಕು, ಉದಾಹರಣೆಯೊಂದಿಗೆ ನಾವು ಧ್ಯಾನಿಸಬೇಕು, ಹಾಗೂ ಕೆಲವು ಸತ್ಯ ಘಟನೆಗಳನ್ನು ಕುರಿತು ಧ್ಯಾನಿಸಬೇಕು, ಹಾಗೂ ಇಲ್ಲಸಲ್ಲದ ಊಹಾಪೋಹಗಳನ್ನು ಮಾತನಾಡಿದ ಎಷ್ಟರ ಮಟ್ಟಿಗೆ ಸುಳ್ಳು ಸತ್ಯ ಎಂಬುದನ್ನು ಪರಿಶೀಲಿಸಿ ಮಾತನಾಡಬೇಕು. ನಾವು ನೋಡ್ತೇವೆ ಸುಳ್ಳು ಪ್ರವಾದನೆಗಳು, ಸುಳ್ಳು ಪ್ರವಾದನೆ ಮಾಡುವವರು, ಸುಳ್ಳು ಬೋಧನೆ ಮಾಡುವವರನ್ನ ನಾವು ನೋಡ್ತೇವೆ. ಇದು ಎಲ್ಲ ಜಾತಿಯಲ್ಲಿಯೂ ಇದೆ, ನಮ್ಮ ಮುಸ್ಲಿಂ ಸಹೋದರರಲ್ಲಿಯೂ ಇದೆ, ಕ್ರೈಸ್ತ ಸಹೋದರಲ್ಲಿಯೂ ಇದೆ, ಹಾಗೂ ಹಿಂದೂ ಸಹೋದರಲ್ಲಿಯೂ ಇದೆ. ದೈವ ಪ್ರವಾದಿಗಳು, ದೈವ ಸೇವಕರು ಎಂದು ಹೇಳುವಾಗ ಮುಸ್ಲಿಂ ಸಹೋದರಲ್ಲಿ ನಾವು ನೋಡ್ತೇವೆ ಹಜ್ರತ್ ಎಂಬುದಾಗಿ, ಹಲವಾರು ಜನರನ್ನ ಅವರು ಹಿಂಬಾಲಿಸುವುದನ್ನು ನಾವು ನೋಡ್ತೇವೆ. ನಮ್ಮ ಹಿಂದೂ ಸಹೋದರಲ್ಲಿ ನಾವು ನೋಡ್ತೇವೆ ಸ್ವಾಮೀಜಿಗಳು, ಮಠಾಧೀಶರು ಎಂಬುದಾಗಿ, ಅವರು ಸಹ ಹಲವಾರು ಜನರನ್ನ ಹಿಂಬಾಲಿಸುವುದನ್ನು, ಅವರ ಬಾಯಿಂದ ಬರುವಂತಹ ವಾಕ್ಯಗಳನ್ನು ಕೇಳುವುದನ್ನು ನಾವು ನೋಡ್ತೇವೆ. ಕ್ರೈಸ್ತರಲ್ಲಿ ನಾವು ನೋಡ್ತೇವೆ ಎಷ್ಟೋ ಜನ ಪ್ರವಾದಿಗಳಾಗಿರುವವರು, ಶುಭ ಸಂದೇಶ ಸಾರುವವರನ್ನ ನಾವು ನೋಡ್ತೇವೆ, ಅವರ ಬಾಯಿಂದ ಬರುವ ಪ್ರವಾದಗಳನ್ನು ನಾವು ನೋಡ್ತೇವೆ.
ಹಾಗೆ ಎಷ್ಟೋ ಜನ ನಾನು ನೋಡುತ್ತೇವೆ, ಶಾಸ್ತ್ರವನ್ನು ಹೇಳುವವರು, ಮುಂದೆ ನಡೆಯುವುದನ್ನು ಹೇಳುವವರು, ನಾವು ಎಷ್ಟೋ ಜನರನ್ನ ನಾನು ನೋಡ್ತೇವೆ. ಪ್ರಿಯರಿ, ಎಲ್ಲ ವಿಷಯಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಳಬೇಕು, ಯಾವುದನ್ನು ರೆಫ್ಯೂಸ್ ಮಾಡುವ ಹಾಗೆ ಇಲ್ಲ. ಯಾಕೆಂದ್ರೆ ಈ ಪ್ರಕಟಣಾ ಗ್ರಂಥವನ್ನು ಧ್ಯಾನಿಸಬೇಕಾದ್ರೆ ಇದೆಲ್ಲ ನಮಗೆ ಬೇಕು. ಇವತ್ತು ನಾವು ಪ್ರಕಟಣಾ ಗ್ರಂಥದ 40ನೆಯ ಭಾಗಕ್ಕೆ ನಾವು ಬಂದಿದ್ದೇವೆ, 40th episode. ಈ 40ನೆಯ ಭಾಗವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ 40ನೆಯ ಭಾಗವನ್ನು ಧ್ಯಾನಿಸುವಾಗ ಇವತ್ತು ನಾವು 13ನೆಯ ಅಧ್ಯಾಯವನ್ನು ನಾವು ಚಿಂತಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಈ 13ನೆಯ ಅಧ್ಯಾಯದಲ್ಲಿ ಮತ್ತೆ ಒಂದು ಸಾರಿ ನಾವು ಗ್ರಾಫಿಕ್ಗೆ ಬರ್ತೇವೆ. ಒಂದು ಈ 13ನೆಯ ಅಧ್ಯಾಯವನ್ನು ಧ್ಯಾನಿಸಬೇಕಾದ್ರೆ ಒಂದು ಗ್ರಾಫಿಕ್ಗೆ ಬರ್ತೇವೆ, ಮತ್ತೆ ವಿಚಿತ್ರ ವಿಸ್ಮಯಕಾರಿ ಆದದ್ದು ಎಂಬಂತ ಗ್ರಾಫಿಕ್ಗೆ ಬರ್ತೇವೆ. ಈ ಗ್ರಾಫಿಕ್ ಅಲ್ಲಿ ನಾವು ನೋಡ್ತೇವೆ ಸ್ವಭಾವಗಳನ್ನು. ಎರಡನೆಯದು ಈ 40ನೆಯ ಈ ಭಾಗದಲ್ಲಿ ನಾವು ಧ್ಯಾನಿಸುವಂತಹ 13ನೆಯ ಅಧ್ಯಾಯದಲ್ಲಿ ನಾವು ಕೆಲವು ನಡೆಯುವಂಥ ಘಟನೆಗಳ ಬಗ್ಗೆ ಹಲವಾರು ಜನರು ಪ್ರವಾದನೆ ಎಂದು, ಹಲವಾರು ಜನರು ನಡೆಯುತ್ತದೆ ಎಂದು, ಹಲವಾರು ಜನರು ಇದೇ ಆಗಿದೆ ಎಂಬುದನ್ನು ಹೇಳುವಂಥ ವದಂತಿಗಳನ್ನು ನಾವು ನೋಡುತ್ತೇವೆ. ಸುಳ್ಳಾಗಿ ತಮಗೆ ಬಂದಂತಹ ಸ್ವಂತ ಬುದ್ಧಿಯಿಂದ, ಸೊ ಬೇಡವಾದಂಥ ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರವಾದನೆ ಮಾಡಿ, ಸೊ ಹಲವಾರು ವಿಧದಲ್ಲಿ ಜನರ ಮನಸ್ಸಿನಲ್ಲಿ, ವಿಶ್ವಾಸದಲ್ಲಿರುವವರ ಮನಸ್ಸಿನಲ್ಲಿ, ವಿಶ್ವಾಸವಿಲ್ಲದವರ ಮನಸ್ಸಿನಲ್ಲಿ ಬೇಡವಾದದ್ದನ್ನು, ತಪ್ಪು ಬೋಧನೆಯನ್ನು ಬಿತ್ತಿದಂತಹ ಹಲವಾರು ಘಟನೆಗಳನ್ನು ನಾವು ಈ 40ನೆಯ ಎಪಿಸೋಡ್ನಲ್ಲಿ, ಅಂದರೆ 13ನೆಯ ಅಧ್ಯಾಯದಲ್ಲಿ ನಾವು ನೋಡಬಹುದು. ನೋಡಿ, ಇಲ್ಲಿ ಮತ್ತೊಂದು ಆವರ್ತಿ ಯವಾನರು ಒಂದು ದರ್ಶನವನ್ನು ಕಾಣುತ್ತಾರೆ. ಯವಾನರ ದರ್ಶನಗಳು ಹಲವಾರು, ಹಲವಾರು ದರ್ಶನಗಳನ್ನು ಕಾಣುವಾಗ ಒಂದೊಂದು ಎಪಿಸೋಡ್ನ ಕಟ್ ಮಾಡ್ತಾರೆ ಯವಾನರು. ಒಂದಾದ ಬಳಿಕ ಒಂದು ಕಥೆಯನ್ನು ಹೇಳ್ತಾರೆ, ನಾನು ಕಂಡಂತ ದರ್ಶನವಿದೆ ಎಂಬುದಾಗಿ ಒಂದಾದ ಬಳಿಕ ಇನ್ನೊಂದನ್ನು ಹೇಳ್ತಾರೆ. ನಾವು 12ನೆಯ ಅಧ್ಯಾಯವನ್ನು ನಾವು ಧ್ಯಾನಿಸಿ ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಆಕಾಶದಲ್ಲಿ ಚಿನ್ನೆಯೊಂದು ಕಾಣಿಸುತ್ತೆ ಎಂಬುದಾಗಿ ಒಂದು ಎಪಿಸೋಡ್ನ ಶುರು ಮಾಡ್ತಾರೆ. 12ನೇ ಅಧ್ಯಾಯದಲ್ಲಿ, ಹಿಂದೆ 11ನೇ ಅಧ್ಯಾಯಕ್ಕೆ ಹೋಗುವಾಗ ಇದಾದ ನಂತರ ಅಳತೆಗೋಲಿನಿಂದ ಎಂಬುದಾಗಿ ಒಂದು ಎಪಿಸೋಡ್ನ ಶುರು ಮಾಡ್ತಾರೆ. ಅದೇ 10ನೇ ಅಧ್ಯಾಯಕ್ಕೆ ಹೋಗುವಾಗ ನಾನು ಮತ್ತೊಂದು ದೃಶ್ಯವನ್ನು ಕಂಡೆ ಎಂಬುದಾಗಿ ಒಂದು ಅಧ್ಯಾಯವನ್ನು ಎಪಿಸೋಡ್ನ ಪ್ರಾರಂಭ ಮಾಡ್ತಾರೆ. 9ನೇ ಅಧ್ಯಾಯಕ್ಕೆ ಹೋಗುವಾಗ ತುತ್ತೂರಿಯ ಆ ಒಂದು ಸಂಭಾಷಣೆಯನ್ನು ಕುರಿತು ಅಲ್ಲಿ ಎಪಿಸೋಡ್ನ ಪ್ರಾರಂಭ ಮಾಡ್ತಾರೆ. ಹೀಗೆ ಹಲವಾರು ಎಪಿಸೋಡ್ಗಳನ್ನು ಯವಾನರು ಪ್ರಕಟಿಸುವುದನ್ನು ನಾವು ನೋಡ್ತೇವೆ. ಈ 13ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಯವಾನರ ಈ ಒಂದು ದರ್ಶನ, ಈ ಒಂದು ವಿಷನ್ ವಿಸ್ಮಯಕಾರಿಯಾದದ್ದು. ಇಂದಿನ ವಾಸ್ತವಿಕ ಪ್ರಪಂಚದಲ್ಲಿ, ಈ ಕಲಿಯುಗದಲ್ಲಿ, ಈ ಇವತ್ತಿನ ಜನಸಂದಣಿಯ ಮಧ್ಯದಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಕೆಲವು ನಡೆಯುವಂತಹ ಕೆಲವು ಘಟನೆಗಳು, ಇವುಗಳೇ ನಡೀತಾ ಇರುವುದು, ಇದೇ ನಡೆದಿದೆ, ಪ್ರಕಟಣಾ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವುದು ನಡೆದಿದೆ ಎಂಬುದಾಗಿ 13ನೆಯ ಅಧ್ಯಾಯವನ್ನು ಇಟ್ಟು ಹಲವಾರು ಜನ ತಪ್ಪು ಕಲ್ಪನೆ, ತಪ್ಪು ಬೋಧನೆ, ತಪ್ಪು ವಿಷಯಗಳನ್ನು ಹೇಳಿದ್ದನ್ನು ನಾವು ಧ್ಯಾನಿಸಬಹುದು. ಪ್ರಿಯರೇ, ದಯವಿಟ್ಟು ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ಲಿಂಕ್ಗಳನ್ನು ಶೇರ್ ಮಾಡಿ, ಪ್ರತಿಯೊಬ್ಬರು ಸೆಷನಲ್ಲಿ ಒಂದಾಗಲಿಕ್ಕಾಗಿ. ಹಾಗೂ ಅದು ಮಾತ್ರ ಅಲ್ಲ, ನಿಮಗೆ ಧ್ಯಾನ ಕಳೆದ ಬಳಿಕ ಒಂದು ಅರ್ಧ ತಾಸಿನಲ್ಲಿ ನಿಮಗೆ ಯೂಟ್ಯೂಬ್ನ ಚಾನೆಲ್ ಬರ್ತದೆ, ಲಿಂಕ್ಗಳು ಬರ್ತದೆ, ಅದನ್ನು ದಯವಿಟ್ಟು ಬರರಿಗೆ ಅದನ್ನು ಶೇರ್ ಮಾಡಿ. ಶೇರ್ ಮಾಡುವಾಗ ಕೆಳಗೆ ಬರೀರಿ, ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪರರಿಗೆ ಶೇರ್ ಮಾಡಿ ಎಂಬುದಾಗಿ ದಯವಿಟ್ಟು ಅಲ್ಲಿ ಹೇಳಿ ಕೇಳಿ. ಅಲ್ಲಿ ರಿಂಗ್ ಬಟನ್ ಒತ್ತಿದರೆ, ಸಬ್ಸ್ಕ್ರೈಬ್ನ ಮಾಡಿದರೆ ಸರಿಯಾದ ಸಮಯಕ್ಕೆ ಅವರು ಆ ಒಂದು ವಾಚನಗಳನ್ನು, ವಾಕ್ಯಗಳನ್ನು, ಧ್ಯಾನಗಳನ್ನು ಧ್ಯಾನಿಸಲಿಕ್ಕೆ ಸಹಾಯವಾಗ್ತದೆ. ಪ್ರೀಸಲು ಪ್ರೀತಿ, ಹೀಗೆ ಯವಾನರು ಹೇಳ್ತಾರೆ, ನನಗೆ ಒಂದು ದೃಶ್ಯ ಕಾಣಿಸಿತು,
ಒಂದು ಮೃಗ ಸಮುದ್ರದಿಂದ ಮೇಲೆ ಏರಿ ಬಂದ, ಅಂದರೆ ಸಮುದ್ರದಿಂದ ಒಂದು ಮೃಗ ಏರಿ ಬರುವುದನ್ನು ಅವರು ಕಾಣ್ತಾರೆ. ಸಮುದ್ರದಿಂದ ಮೇಲೆ ಏರಿ ಬರುವಂಥ ಮೃಗ ಆಕಾಶದಿಂದ ಬರುವಂಥದ್ದಲ್ಲ, ಸಮುದ್ರದಿಂದ, ಸಮುದ್ರ ಒಳಗಿಂದ ಅದು ಮೇಲೆ ದಳಿತದೆ. ಉದಾಹರಣೆಗೆ ಹೇಳಬೇಕಾದ್ರೆ ಈ ಹಳೆಯ ಸಿನಿಮಾಗಳನ್ನು ನೀವು ನೋಡಿರ್ಬೋದು, ಡೈನಾಸರ್ಗಳು ಎಲ್ಲ ಈ ನೀರಿನಿಂದ ಎದ್ದು ಬರುವಂಥ ಒಂದು ಸನ್ನಿವೇಶ ಘಟನೆಗಳು ಇದೆಲ್ಲ ಎಲ್ಲಿಂದ ಕಾಪಿ ಮಾಡ್ತಾರೆ ಅಂದರೆ ಇದೆ ಪ್ರಕಟಣ ಗ್ರಂಥದಿಂದ ಕಾಪಿ. ಹಲವಾರು ವಿಸ್ಮಯವಾದಂತಹ ದೃಶ್ಯಗಳು, ಪ್ರಾಣಿಗಳು ಎಲ್ಲ ಪ್ರಕಟಣ ಗ್ರಂಥದಿಂದ ಕಾಪಿ, ಬೇರೆ ಏನೂ ಇಲ್ಲ. ಸಿನಿಮಾದಲ್ಲಿ ನೀವು ನೋಡುವಂತಹ ಹಲವಾರು ಕೊಂಬುಗಳು, ಹಲವಾರು ಕಣ್ಣುಗಳು, ಹಲವಾರು ತಲೆಗಳು ಇವೆಲ್ಲ ಪ್ರಕಟಣ ಗ್ರಂಥದ ಕಾಪಿ. ಪ್ರಿಯರೇ, ಹೀಗೆ ಸಮುದ್ರದಿಂದ ಹೇಳಿ ಬರುವಂತಹ ಈ ಮೃಗಕ್ಕೆ ಇಲ್ಲಿ ಒಂದು ಗ್ರಾಫಿಕ್ ನ ಕೊಡ್ತಾ ಇದ್ದಾರೆ. ಯವಾನರು ಮಾತ್ರ ಕಂಡ್ರು, ನಾವು ಇದುವರೆಗೂ ಕಂಡಿಲ್ಲ, ಕಾಣ್ಲಿಕ್ಕೂ ಸಾಧ್ಯವಿಲ್ಲ. ಏಳು ತಲೆಗಳು, 10 ಕೊಂಬುಗಳು, ಪ್ರತಿಯೊಂದು ಕೊಂಬಿನ ಮೇಲೂ ಒಂದೊಂದು ಮುಕುಟ, ತಲೆಗಳ ಮೇಲೆ ದೇವದೂಷಣೆ ಮಾಡುವ ಹೆಸರುಗಳು ಇದ್ದವು. ನೋಡಿ ಹೇಗೆ ಕೊಡ್ತಾರೆ, 7 ತಲೆ, 10 ಕೊಂಬು, ಆ ಕೊಂಬಿನ ಮೇಲೆ ಒಂದೊಂದು ಮುಕುಟ, ಅಂದರೆ ಒಂದೊಂದು ಮುಖ, ಒಂದೊಂದು ಕೊಂಬಿಗೂ ಒಂದೊಂದು ಮುಖ, ತಲೆಗಳ ಮೇಲೆ ದೇವದೂಷಣೆ ಮಾಡುವ ಹೆಸರುಗಳು ಇತ್ತು. ಒಂದು ಈ ಒಂದು ಚಿತ್ರಣ ಯಾರಾದರೂ ಇಮೇಜ್ ಮಾಡಲಿಕ್ಕೆ ಆಗ್ತದ? 10 ಕೊಂಬುಗಳಿಗೆ 10 ಮುಖ, 7 ತಲೆ. ನಾವು ನೋಡ್ತೀವಿ ಇದರಲ್ಲಿ ರಾಮಾಯಣದಲ್ಲಿ ದಶಾವತಾರ, 10 ತಲೆಗಳನ್ನು ಇರುವಂಥ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಬ್ರಹ್ಮಕುಂಡಲದಲ್ಲಿ ನಾವು ನೋಡ್ತೇವೆ 3 ತಲೆಗಳನ್ನ ಇರುವಂಥ ವ್ಯಕ್ತಿಯನ್ನು ನಾವು ನೋಡ್ತೇವೆ. 7 ತಲೆಗಳಿರುವವರನ್ನ ನಾವು ನೋಡ್ತೇವೆ. ಪುರಾಣಗಳಲ್ಲಿ ನಾವು ನೋಡ್ತೇವೆ. ಕ್ಷಮಿಸಿ, ಈಗ 7 ತಲೆಗಳು, 10 ಕೊಂಬುಗಳು, ಪ್ರೇರೆ ವಿಸ್ಮಯ ವಿಸ್ಮಯ ವಿಸ್ಮಯ. ಆದರೆ ಇದರ ಮೇಲೆ ದೇವದೂಷಣೆ ಮಾಡುವ ಹೆಸರುಗಳಿದ್ದವು. ಇದನ್ನ ಯವಾನರು ತಮ್ಮ ದರ್ಶನದಲ್ಲಿ ಕಾಣ್ತಾರೆ. ಆ ಮೃಗ ಹೇಗಿತ್ತು ಅಂದರೆ ಅದು ಒಂದು ಚಿರತೆಯಾಗೇ ಇತ್ತು. ನೋಡಿ, ಕಾಡು ಮೃಗವನ್ನಲ್ಲಿ ತಂದುಬಿಟ್ರು. ಯವಾನರು ಚಿರತೆಯನ್ನು ನೋಡ್ತಾರೆ ಅಲ್ಲಿ. ಆ ಚಿರತೆಗೆ ಕಾಲು ಹೇಗಿತ್ತು ಅಂದರೆ ಕರಡಿಯ ಕಾಲುಗಳಾಗೇ ಇತ್ತು. ಅದರ ಬಾಯಿ ಸಿಂಹದ ಬಾಯಿಯಾಗೇ ಇತ್ತು. ನೋಡಿ, ಸಿಂಹದ ಬಾಯಿ, ಕರಡಿಯ ಕಾಲು, ಚಿರತೆಯ ಮುಖ, 10 ಕೊಂಬುಗಳು, 7 ತಲೆಗಳು, 7-10 ಕೊಂಬುಗಳ ಮೇಲೆ 10 ಮುಕುಟಗಳು, ಹಾಗೂ ತಲೆಯ ಮೇಲೆ ದೇವದೂಷಣೆ ಮಾಡುವಂತಹ ಮಾತುಗಳು. ನೋಡಿ, ಇದೆಲ್ಲ ಇವಕ್ಕೆಲ್ಲ ಗೊತ್ತಿಲ್ಲ ಸಂಕೇತಗಳು. ರಾಜ್ಯಗಳ ಸಂಕೇತ, ರಾಷ್ಟ್ರಗಳ ಸಂಕೇತ, ನಡೆಯುವಂಥ ದುರ್ಘಟನೆಗಳ ಸಂಕೇತ, ಸೊ ಸಮಥಿಂಗ್ ಸಮಥಿಂಗ್ ಏನೂ ಇರ್ಬೋದು. ಆದರೆ ನಮಗಿದು ಗೊತ್ತಿಲ್ಲ. ಯವಾನರಿಗೆ ಸಿಕ್ಕಿದಂಥ ದರ್ಶನ ಇಷ್ಟೇ, ಆದರೆ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಮುಂದುವರಿಸಿ ನಾವು ವಾಕ್ಯಗಳನ್ನು ಧ್ಯಾನಿಸಬೇಕಾದರೆ, ಇತ್ತೀಚಿನ ಕಾಲಗಳಲ್ಲಿ, ನಡೆದು ಹೋದ ಕಾಲಗಳಲ್ಲಿ ಜನರು ಸುಳ್ಳು ಪ್ರವಾದನೆ, ಸುಳ್ಳು ಬೋಧನೆಯನ್ನು ಹೇಳಿದ್ದಂಥದ್ದನ್ನು ನಾವು ಚಿಂತಿಸಬಹುದು. ಅದರಿಂದ ಗಮನವಿಟ್ಟು ಕೇಳಿ, ಹಾಗೂ ದಯವಿಟ್ಟು ಪ್ರಾರ್ಥಿಸಿ. ಪ್ರಿಯರೇ, ದೇವರ ಚಿತ್ತವನ್ನು ನಾವು ಯಾರು ಅರಿಯಲಿಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಕುರಿತಾದಂತಹ ಪದ್ಧತಿ ಏನೆಂಬುದನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಇವತ್ತು ಇರುವಂಥ ವ್ಯಕ್ತಿ ನಾನೇ ನಾಳೆ ಇರಲಿಕ್ಕೆ ಆಗುದಿಲ್ಲ. ನಾಳೆ ಇರುವಂಥ ವ್ಯಕ್ತಿ ನಾಡಿದ ಹಾಗೆ ಇರಲಿಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ನಮ್ಮ ಮನಸ್ಸು ಏನು ಹೇಳ್ತದೋ ಅದನ್ನು ನಾವು ಪಾಲಿಸ್ತೇವೆ. ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂಥ ಒಂದು ಸ್ವಭಾವ, ಒಂದು ಮನಸ್ಸು ತೀರ್ಮಾನಿಸಿದರೆ ಆ ತೀರ್ಮಾನವನ್ನು ತೆಗೆದುಹಾಕಲಿಕ್ಕೆ ಸಾಧ್ಯವಿಲ್ಲ.
ನಾನಲ್ಲಿ ಹೋಗಬಾರದು ಎಂದು ಮನಸ್ಸು ಹೇಳಿದರೆ ನಾನು ಹೋಗಲಿಕ್ಕೆ ಆಗೋದಿಲ್ಲ. ನಾನದನ್ನು ಮಾಡಬಾರದು ಎಂದು ಮನಸ್ಸು ಹೇಳಿದರೆ ನಾನದನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಾನದನ್ನು ಕೇಳಬಾರದು ಎಂದು ಹೇಳಿದರೆ ನಾನು ಕೇಳಲಿಕ್ಕೆ ಆಗೋದಿಲ್ಲ. ನಾನು ಒಬ್ಬರ ಬಳಿ ಮಾತನಾಡಬಾರದು ಎಂದು ಮನಸ್ಸು ಹೇಳಿದರೆ ನಾನು ಮಾತನಾಡಲಿಕ್ಕೆ ಆಗೋದಿಲ್ಲ. ನೀನು ಅವರನ್ನು ಬಿಟ್ಟು ಬಿಡು ಎಂದು ಹೇಳಿದರೆ ಬಿಟ್ಟು ಬಿಡಬೇಕು. ಮನಸ್ಸು ಹೇಳಿದಾಗೇನೆ ಮಾಡಬೇಕು. ಮನಸ್ಸು ಏನು ಹೇಳ್ತೋ ಅದನ್ನೇ ಮಾಡಲಿಕ್ಕೆ ಸಾಧ್ಯ. ಹೀಗೆ ಮನುಷ್ಯನ ಸ್ವಭಾವದಲ್ಲಿ ತೀರ್ಮಾನಗಳು ಮನುಷ್ಯನ ಮನಸ್ಸಾಕ್ಷಿಯ ಹೊರತು ಯಾವ ಮನುಷ್ಯರಾಗಿರುವ ನಮ್ಮದಲ್ಲ. ಮನಸ್ಸು ಹೇಳುವಂತೆ ನಾವು ನಡೆಯುತ್ತೇವೆ. ಕೆಲ ಸಾರಿ ಈ ಮನಸ್ಸನ್ನು ನಾವು ನಮ್ಮ ಕೈಗೆ ಮತ್ತೊಬ್ಬರ ಮನಸ್ಸನ್ನು ನಾವು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಯಾವ ಕಾರಣಕ್ಕೂ ಯಾವ ವಿಧದಲ್ಲಿಯೂ ಒಂದು ವ್ಯಕ್ತಿಯ ಮನಸ್ಸನ್ನು ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಇನ್ನೊಬ್ಬರ ಮನಸ್ಸನ್ನು ಸಂಪೂರ್ಣವಾಗಿ ತನ್ನತ್ತ ಬಂಧಿಸಿಕೊಳ್ಳಲು ಸಾಧ್ಯವಿಲ್ಲ. ಕಾರಣ ನಾವು ಒಳಿತಾಗಲಿ ಕೆಡುಕಾಗಲಿ ಮಾಡುವಾಗ ನಮ್ಮ ಮನಸ್ಸಾಕ್ಷಿ ಹೇಳುವುದನ್ನು ನಮ್ಮ ಮನಸ್ಸು ಹೇಳುವುದನ್ನು ನಾವು ಅನುಸರಿಸುತ್ತೇವೆ. ನೋಡಿ, ವಿಶ್ವಾಸಿಗಳಾಗಿರುವ ನಮಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಮ್ಮ ಮನಸ್ಸು ಹೇಳಿದರೆ ನಾವು ಪ್ರಾರ್ಥನೆ ಮಾಡ್ತೇವೆ. ಮಲಗಬೇಕು ಅಂತ ಮನಸ್ಸು ಹೇಳಿದರೆ ಮಲಗಿಬಿಡ್ತೇವೆ. ಬಲಿಪೂಜೆಗೆ ಹೋಗಬೇಕು ಅಂತೇಳಿ ಮನಸ್ಸು ಹೇಳಿದರೆ ನಾವು ಬಲಿಪೂಜೆಗೆ ಹೋಗ್ತೀವಿ, ಇಲ್ಲಾಂದರೆ ನಾವು ಮಲಗಿಬಿಡ್ತೇವೆ. ಹೀಗೆ ಪ್ರತಿಯೊಂದನ್ನು ಡಿಸೈಡ್ ಮಾಡುತ್ತದೆ ನಮ್ಮ ಮನಸ್ಸು. ಪ್ರಿಯರೇ, ಹಾಗೆ ಇವತ್ತಿನ ಈ ಒಂದು ಸಂದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಮನಸ್ಸು ಹೇಳಿದಂತೆ ಜೀವಿಸುತ್ತಾನೆ ಹೊರತು ಸತ್ಯವನ್ನು ಅರಿತಾಗಲಿ, ಧರ್ಮವನ್ನು ಅರಿತಾಗಲಿ, ದೇವರ ವಾಕ್ಯವನ್ನು ಅರಿತಾಗಲಿ ಹೇಳುವುದನ್ನು ಅನುಸರಿಸಿ ನಡೆಯುವುದು ತುಂಬ ವಿರಳಕರವಾದದ್ದು. ಪ್ರಿಯರೇ, ಇಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ ಸ್ವಭಾವಗಳನ್ನು, ಮೃಗಗಳ ಸ್ವಭಾವಗಳನ್ನು ಧ್ಯಾನಿಸಿ. ಇಲ್ಲಿ ಚಿರತೆಯನ್ನು ನೋಡ್ತಾ ಇದ್ದೇವೆ, ಕರಡಿನ ನೋಡ್ತಾ ಇದ್ದೇವೆ, ಸಿಂಹವನ್ನು ನೋಡ್ತಾ ಇದ್ದೇವೆ. ಇದೆಲ್ಲ ನಮಗೆ ಗೊತ್ತಿಲ್ಲ, ಇದೆಲ್ಲ ನಮಗೆ ಗೊತ್ತಿಲ್ಲ. ಆಳವಾಗಿ ಹೋಗುವುದಾದರೆ ಈ ಪ್ರಾಣಿಗಳ ಸ್ವಭಾವಗಳನ್ನು ಹೇಳ್ಬೋದು ಅಷ್ಟೇ. ಆದರೆ ಯೌವನರು ಕಂಡಂತಹ ಈ ನಿಜವಾದ ದೃಶ್ಯದ ಅರ್ಥಗಳನ್ನು ನಮಗೆ ವಿವರಿಸಲಿಕ್ಕೆ ಅಸಾಧ್ಯ. ನೋಡಿ, ಇಲ್ಲಿ ನಾವು ಧ್ಯಾನಿಸಿ ಬರಬೇಕಾದ್ರೆ ನಮ್ಮ ಮನಸ್ಸು ಯಾವುದು ಸರಿ ಎಂದು ತೆಗೆದುಕೊಳ್ಳುತ್ತದೆ ಅದನ್ನು ಮಾತ್ರ ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ. ನಾವು ಒಂದು ವಾಕ್ಯವನ್ನು ಕೇಳಬೇಕಾದ್ರೆ ಹೌದು ಇದು ಸರಿಯಾದದ್ದು ಎಂಬುದಾಗಿ ನಿಮ್ಮ ಮನಸ್ಸು ಹೇಳುವುದಾದರೆ ಮಾತ್ರವೇ ನನ್ನಿಂದ ಹೊರಬರುವಂತಹ ವಾಕ್ಯಗಳನ್ನು ನೀವು ಸ್ವೀಕರಿಸಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯವಿಲ್ಲ. ನೋಡಿ, ನಾವು ಎಷ್ಟೋ ಸರಿ ನಮ್ಮ ಮೇಲಿನ ಅಧಿಕಾರವನ್ನು ಮತ್ತೊಬ್ಬರಿಗೆ ಕೊಟ್ಟು ಬಿಡ್ತೇವೆ. ಸೊ ಅಧಿಕಾರ ವರ್ಗದಲ್ಲಿರಬಹುದು, ಆಳುವ ವರ್ಗದ, ಇವತ್ತು ನಾವು ನೋಡ್ತೀವಿ ದೇಶವನ್ನು ಆಳುವಂಥವರನ್ನು ನೋಡ್ತೀವಿ, ಪಕ್ಷಗಳು ಹಲವಾರು, ಕಾಂಗ್ರೆಸ್ ಪಕ್ಷ ಅಂತೆ, BJP ಪಕ್ಷ ಅಂತೆ, ಜನತಾ ದಳ ಅಂತೆ, ಜನತಾ ಪಕ್ಷ ಅಂತೆ, ಸೊ ಕಮ್ಯುನಿಸ್ಟ್ ಅಂತೆ, ಹಲವಾರು ಪಕ್ಷಗಳನ್ನು ನಾವು ನೋಡ್ತೇವೆ. ಈ ಎಲ್ಲ ಪಕ್ಷಗಳು ಎಲೆಕ್ಷನ್ ಆಗುವಾಗ ಒಂದೊಂದು ವಿಲೀನವಾಗ್ತದೆ. ಕೊನೆಗೆ ಎಲೆಕ್ಷನ್ ಮುಗಿದ ಬಳಿಕ ನಂಬರ್ ಕಡಿಮೆ ಆಯಿತು ಅಂದರೆ, ಕೌಂಟಿಂಗ್ ಕಡಿಮೆ ಆಯಿತು ಅಂದರೆ, ಅವರು ಪಕ್ಷವನ್ನು, ಅಧಿಕಾರವನ್ನು ಆಳ್ವಿಕೆ ಮಾಡಲಿಕ್ಕಾಗಿ ಬೇರೊಬ್ಬರ ಹತ್ರ ಸಹಾಯ ಯಾಚಿಸ್ತಾರೆ. ಕಳೆದ 2 ಸಾರಿ ನಾವು ನೋಡಿದ್ದೇವೆ, ಭಾರತದ ಎಲೆಕ್ಷನಲ್ಲಿ, ಕರ್ನಾಟಕದ ಎಲೆಕ್ಷನಲ್ಲಿ ನಾವು ನೋಡಿದ್ದೇವೆ. ಒಂದು ಕಡೆ BJPಯ ಸಮರ, ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ಸಮರ, ಇನ್ನೊಂದು ಕಡೆ ಜನತಾ ದಳದ ಸಮರ. ಇಲ್ಲಿ ಕಾಂಗ್ರೆಸ್ ಹಾಗೂ BJPಯ ಏಕಾಏಕಿಗಳ ಹೋರಾಟ ಬರುವಾಗ ಜಯಿಸಲು ಸಾಧ್ಯ ಅಸಾಧ್ಯವಾಗದೆ ಹೋಯಿತು ಕಾಂಗ್ರೆಸ್ಗೆ. ಕೊನೆಗೆ ಏನಾಯಿತು, ಅಲ್ಪ ಪ್ರಮಾಣದಲ್ಲಿ ಸೀಟುಗಳನ್ನು ಪಡೆದಂತಹ ಜನತಾ ದಳ ಇದರ ಸಹಾಯವನ್ನ ಒಂದು ಸಾರಿ BJP ಕೇಳಿತ್ತು, ಒಂದು ಸಾರಿ ಕಾಂಗ್ರೆಸ್ ಕೇಳಿತ್ತು. ಸೊ ಒಂದು ಸಾರಿ BJPಗೆ ಕೊಟ್ಟಿತ್ತು, ಒಂದು ಸಾರಿ ಕಾಂಗ್ರೆಸ್ಗೆ ಕೊಟ್ಟಿತ್ತು ಈ ಜನತಾ ದಳ ಪಕ್ಷ.
ಆದರೆ ಅವರ ಡಿಮ್ಯಾಂಡ್ ಏನಾಗಿತ್ತು? ನೀವು ನನಗೆ ಮುಖ್ಯಮಂತ್ರಿಯ ಪದವಿಯನ್ನು ಕೊಡುವುದಾದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ. ಜನತಾದಳದಲ್ಲಿ ಇದ್ದವರು ಸಹ ಹೇಳಿದ್ದು, ಜನತಾದಳ ಪಕ್ಷ ಮೊದಲನೇ ಸಾರಿ ಹೇಳಿದ್ದು, ನೀವು ನನಗೆ ಮುಖ್ಯಮಂತ್ರಿಯನ್ನು ಕೊಡುವುದಾದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ, ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೇನೆ, ಓಕೆ ಎಂದು ಒಪ್ಪಿಕೊಡ್ತು. ಆಡಳಿತ ಪೂರ್ತಿ ಜನತಾದಳಕ್ಕೆ ಆಯಿತು. ಎರಡನೆಯ ಸಾರಿ ಎಲೆಕ್ಷನ್ ಅಲ್ಲಿ ನಾವು ನೋಡುತ್ತೇವೆ, ಕಾಂಗ್ರೆಸ್ಗೆ ಸಪೋರ್ಟ್ ನನಗೆ ಬೇಕು ಅಂತ ಹೇಳಿದಾಗ ಕಾಂಗ್ರೆಸ್ ಅಲ್ಲಿ ಹೇಳಿತು, ನೀವು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುತ್ತೇನೆ ಎಂಬುದಾದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಎಂಬುದಾಗಿ ಕಾಂಗ್ರೆಸ್ ಪಕ್ಷದೊಡನೆ ಹೇಳಿತು. ಕೊನೆಗೆ ಕಾಂಗ್ರೆಸ್ ಪಕ್ಷದನ್ನೇ ಕೊಟ್ಟಿತ್ತು. ಆದರೆ ಎರಡರಲ್ಲಿಯೂ ಅರ್ಧ ಅರ್ಧ ಭಾಗದಲ್ಲಿ ನುಚ್ಚುನೂರಾಗಿ ಹೋಯಿತು. ಇದನ್ನು ನಾನು ಇವತ್ತಿನ ಈ ಒಂದು ಪ್ರಕಟಣಾ ಗ್ರಂಥಕ್ಕೆ ಒಂದು ಉದಾಹರಣೆಯಾಗಿ ಕೊಡ್ತಾ ಇದ್ದೇನೆ. ಪ್ರಿಯರೇ, ವಾಕ್ಯಗಳು ನಾವು ಧ್ಯಾನಿಸಬೇಕಾದ್ರೆ ನೋಡಿ, ಇಲ್ಲಿ ಘಟಸರ್ಪವನ್ನು ನಾವು ಧ್ಯಾನಿಸ್ತೇವೆ. ಘಟಸರ್ಪ ಅಂದರೆ ಸೈತಾನ ಹಾಗೂ ಪಿಶಾಚಿಗೆ ಘಟಸರ್ಪ ಎಂಬುದಾಗಿ ಹೆಸರು ಎಂಬುದಾಗಿ ನಾವು ಮೊನ್ನೆ ಧ್ಯಾನಿಸಿದ್ದೇವೆ. ಘಟಸರ್ಪವು ಆ ಮೃಗಕ್ಕೆ ತನ್ನ ಶಕ್ತಿಯನ್ನು, ಸಿಂಹಾಸನವನ್ನು, ಅಪಾರ ಅಧಿಕಾರವನ್ನು ಕೊಟ್ಟಿತ್ತು. ಘಟಸರ್ಪಕ್ಕೂ ಘಟಸರ್ಪವು ಆ ಮೃಗಕ್ಕೆ ಯಾವುದು, ಈ ಹತ್ತು ತಲೆ, ಏಳು ತಲೆ, ಹತ್ತು ಕೊಂಬುಗಳು, ಸೊ ಸಿಂಹದಂತೆ, ಚಿರತೆಯಂತೆ, ಕರಡಿಯಂತಿರುವ ಆ ಮೃಗಕ್ಕೆ ಈ ಘಟಸರ್ಪ ಏನ್ ಮಾಡಿತಂತೆ, ತನ್ನ ಶಕ್ತಿಯನ್ನ, ಸಿಂಹಾಸನವನ್ನ, ಅಪಾರ ಅಧಿಕಾರವನ್ನ ಕೊಟ್ಟಿತು. ನೋಡಿ ವಿಸ್ಮಯ, ಇದು ಯವಾನರು ದರ್ಶನ ನೋಡ್ತಾ ಇದ್ದಾರೆ. ಅವರಿಗಿದ್ದಂತ ಎಲ್ಲ ಅಧಿಕಾರವನ್ನ ಕೊಟ್ಟರು. ನಾವು ಈ ರಾಜಕೀಯದ ವಿಷಯವನ್ನು ಚಿಂತಿಸಿದಾಗೆ ಪ್ರಿಯರೇ, ಈ ಮೃಗಕ್ಕೆ ಯಾಕೆ ಸಿಂಹಾಸನವನ್ನು ಕೊಡಬೇಕು? ಕಾರಣ ಇದೆ, ಯಾಕಂದರೆ ಈ ಲೋಕದ ಅಧಿಪತಿಯಾದವನು ಸೈತಾನ. ದೇವರ ಸರ್ವೇಶ್ವರ ಸ್ವಾಮಿಗೆ ಹೇಗೆ ಒಂದು ಸಿಂಹಾಸನ ಉಂಟೋ ಹಾಗೆ ಸೈತಾನನಿಗೂ ಒಂದು ಸಿಂಹಾಸನ ಉಂಟು. ದೇವರುಗಳಿಗೆಲ್ಲ ದೇವರಾಗಿರುವವರು ದೇವರು ಸರ್ವೇಶ್ವರ ಸ್ವಾಮಿ, ಆದರೆ ದೇವತೆಗಳಿಗೆಲ್ಲ ದೇವರಾಗಿರುವವನು ಈ ಘಟಸೈ ಸೈತಾನ, ಪಿಶಾಚಿ ಎಂದು ಹೇಳುವವ. ಪ್ರಿಯ, ಇದನ್ನು ನಾನು ಹಲವು ಸಮಯದಲ್ಲಿ ಇವುಗಳನ್ನು ನಾನು ಅನುಭವದಲ್ಲಿ ನಾನು ಕಂಡುಕೊಂಡಿದ್ದೇನೆ. ಹೀಗೆ ದೇವತೆಗಳಿಗೆ ಕೊಡುವಂತಹ ಅಧಿಕಾರ, ಸ್ಥಾನ, ಸಿಂಹಾಸನ, ದೇವರಿಗೆ ಇರುವಂತಹ ಸಿಂಹಾಸನ, ಸೈತಾನನಿಗೂ ಒಂದಿರುವಂತಹ ಸಿಂಹಾಸನ. ಯಾಕೆಂದ್ರೆ ಲೋಕದ ಅಧಿಪತಿಯಾದ ಸೈತಾನನಿಗೂ ಒಂದು ಸಿಂಹಾಸನವಿದೆ. ಆ ಸಿಂಹಾಸನದಲ್ಲಿ ಕುಳಿತುಕೊಂಡಿರುವವನು ಈ ಘಟಸರ್ಪವಾಗಿರುವಂತಹ ಈ ಸೈತಾನ ಪಿಶಾಚಿ ಎಂಬುವಂತಹ ವ್ಯಕ್ತಿ, ಈ ಲೋಕವನ್ನು ಆಳುತ್ತಿರುವಂತಹ ವ್ಯಕ್ತಿ. ಅಟ್ ಪ್ರೆಸೆಂಟ್ ಈ ಲೋಕದ ಮೇಲೆ ಸೈತಾನನಿಗೆ ಅಧಿಕಾರ ಉಂಟು. ಇಡೀ ವಿಶ್ವದ ಮೇಲೆ, ಇಡೀ ವಿಶ್ವವನ್ನು ಆಳ್ತಾ ಇರುವಂಥದ್ದು ಸೈತಾನ. ದೇವರ ವಾಕ್ಯ ಹೇಳ್ತದೆ, ಅದಕ್ಕಾಗಿ ನೋಡಿ, ಅನ್ಯಾಯ, ಅಕ್ರಮ, ಅನಾಚಾರ, ಡಂಬಾಚಾರ, ಮೋಸ, ಕೊಲೆ, ದರೋಡೆ, ರಕ್ತಪಾತ ಇವೆಲ್ಲವೂ ಹೋರಾಟದಲ್ಲಿದೆ. ಪ್ರಾಪಂಚಿಕವಾದದ್ದು ಮನುಷ್ಯನನ್ನ ಅಷ್ಟರ ಮಟ್ಟಿಗೆ ಆಕರ್ಷಿಸ್ತಾ ಇದೆ, ಯಾರು ದೇವರನ್ನ ಕಾಣ್ತಾ ಇಲ್ಲ. ಎಷ್ಟೋ ಜನ ಸ್ವಾಮೀಜಿಗಳು, ಎಷ್ಟೋ ಜನ ನಿಪುಣರು, ಎಷ್ಟೋ ಜನ ಸಾಧು ಸಂತರುಗಳು ಹೇಳ್ಕೊಂಡೇ ಬಂದಿದ್ದಾರೆ, ತಲತಲಾಂತರಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಯಾವ ಮನುಷ್ಯನು ಸಹ ಕಿವಿಗೊಡಲು ಸಾಧ್ಯವಾಗ್ತಾ ಇಲ್ಲ. ಇವತ್ತು ಆಧ್ಯಾತ್ಮಿಕತೆ, ದೇವರು, ದೇವರ ಭಯ ಎಂದು ಕೇಳುವವರು ನೂರಕ್ಕೆ ಒಂದು 5% ಇರಬಹುದು ಅಷ್ಟೇ, 100%-5% ಇರಬಹುದು ಅಷ್ಟೇ ಹೊರತು ಹೆಚ್ಚಿರಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಈ ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೇವೆ. ಹಾಗೆ ನೋಡಿ, ಇಬ್ಬಾಯಿ ಕತ್ತಿ ಎಂದೇಳುವಾಗ ದೇವರ ವಾಕ್ಯ ಮಾತ್ರ ಇಬ್ಬಾಯಿ ಕತ್ತಿ ಅಲ್ಲ, ದೇವರ ವಾಕ್ಯ ಮಾತ್ರ ಇಬ್ಬಾಯಿ ಕತ್ತಿ ಎಂಬುದಾಗಿ ಇಲ್ಲ, ಸೈತಾನನ ಇಬ್ಬಾಯಿ ಕತ್ತಿಯೂ ಸಹ ಇದೆ. ಸೈತಾನನ ಇಬ್ಬಾಯಿ ಕತ್ತಿಯೂ ಸಹ ಇದೆ, ಇನ್ನೊಂದು ದೇವರ ಇಬ್ಬಾಯಿ ಕತ್ತಿಯೂ ಸಹ ಇದೆ. ದೇವರ ಸಿಂಹಾಸನವೂ ಸಹ ಇದೆ, ಸೈತಾನನ ಸಿಂಹಾಸನವೂ ಸಹ ಇದೆ. ಸಿರಾಕ್ನ ಗ್ರಂಥ 17 ತೆಗೆದುಕೊಂಡು ಓದಿ, ಬುಕ್ ಆಫ್ ಸಿರಾಕ್ 17 ಎಲ್ಲಿದೆ ಅಂತ ನಾನು ಸ್ವಲ್ಪ ನೋಡ್ತೇನೆ. ಸೊ ಇನ್ ಕೇಸ್ ಏನಾದರೂ
ಚಾಪ್ಟರ್ ಮಿಸ್ ಆಗಿದರೆ ಕ್ಷಮಿಸಿ, ಅಂದರೆ ಅದು 21ನೇ ಅಧ್ಯಾಯ. ಈ 21ನೇ ಅಧ್ಯಾಯವನ್ನು ನಾವು ನೋಡಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, 21ನೇ ಅಧ್ಯಾಯ 3ನೇ ವಾಕ್ಯ, ಎಲ್ಲ ಅಕ್ರಮ ಇಬ್ಬಾಯಿ ಕತ್ತಿಗೆ ಸಮಾನ. ಎಲ್ಲ ಅಕ್ರಮ ಇಬ್ಬಾಯಿ ಕತ್ತಿಗೆ ಸಮಾನ, ಮಾಯುವುದಿಲ್ಲ ಅದರ ಒಡೆತದಿಂದ ಗಾಯ, ಸಿರಿ ಸಂಪತ್ತನ್ನು ಹಾಳು ಮಾಡುತ್ತದೆ ಭಯ ಬಲತ್ಕಾರಗಳು. ಅದಕ್ಕಿಂತ ಮುಂಚೆ ನಾವು ಹೋಗೋದಾದ್ರಲ್ಲಿ ವಾಕ್ಯ ಹೇಳ್ತದೆ, ಒಂದು ಪಾಪ ಎಂಬುವುದನ್ನು ಹಾವಿಗೆ ಹೋಲಿಸುವಂಥದ್ದು, ಹಾವಿಗೆ ಎದುರಿ ಓಡುವಂತೆ ಓಡಿ ಹೋಗಬೇಕೆಂಬುದಾಗಿ, ಹಾಗೂ ಅದರ ಸಮೀಪಕ್ಕೆ ಹೋದರೆ ಅದರ ಹಲ್ಲುಗಳು ಕೇಸರಿಯ ಕೊರೆಯಂತೆಯೂ ಮಾನವನ ಪ್ರಾಣವನ್ನು ತೆಗೆದು ಬಿಡುತ್ತದೆ. ಅದರಿಂದ ಎಲ್ಲ ಅಕ್ರಮ ಇಬ್ಬಾಯಿ ಕತ್ತಿಗೆ ಸಮಾನ. ಅಕ್ರಮಗಳು ಇಬ್ಬಾಯಿ ಕತ್ತಿಗೆ ಸಮಾನ. ಹೀಗೆ ದೇವದೂತರುಗಳು ಸಹ ಇದ್ದಾರೆ, ದುರಾತ್ಮಗಳು ಸಹ ಇದ್ದಾರೆ. ಹೇಗೆ ದೇವದೂತರುಗಳು ಸ್ವರ್ಗರಾಜ್ಯದಲ್ಲಿದ್ದಾರೋ ಹಾಗೆ ಈ ಭೂಲೋಕದಲ್ಲಿ ದುರಾತ್ಮಗಳಿದ್ದಾರೆ, ದುರಾತ್ಮಗಳಿವೆ. ನೋಡಬೇಕು, ವಿರುದ್ಧ ಪದ ಇದ್ದಾಗೆ, ಸತ್ಯ ಇದ್ದಾಗ ಅಸತ್ಯವಿರ್ತದೆ, ದೇವರಿದ್ದಾಗ ದೆವ್ವ ಇರ್ತದೆ. ಹೀಗೆ ಈ ಎಲ್ಲ ಅಧಿಕಾರವನ್ನ, ಸಿಂಹಾಸನವನ್ನ ಈ ಘಟಸರ್ಪವು ಮೃಗಕ್ಕೆ ಕೊಟ್ಬಿಡ್ತದೆ. ನೋಡಿ, ಈ ಒಂದು ವಿಷಯವನ್ನು ತೆಗೆದುಕೊಳ್ಳಬೇಕಾದ್ರೆ ಹಲವಾರು ಜನ ತಪ್ಪು ಬೋಧನೆಯನ್ನು ಹೇಳ್ತಾರೆ, ಹಲವಾರು ಕಾಲಗಳಿಂದ ಹೇಳ್ತಾ ಇದ್ದಾರೆ. ಈ ಮುಖ್ಯಮಂತ್ರಿ ಬರುವಾಗ, ಈ ಪ್ರಧಾನಮಂತ್ರಿ ಬರುವಾಗ ವಿಶ್ವಸಂಸ್ಥೆಯಲ್ಲಿರುವರೆಲ್ಲರೂ ಸೇರಿ ಒಬ್ಬರಿಗೆ ಅಧಿಕಾರವನ್ನು ಕೊಟ್ಟು ಬಿಡ್ತಾರೆ, ಆ ಒಬ್ಬರಿಗೆ ಅಧಿಕಾರ ಕೊಟ್ಟಾಗ ಅವರಿಂದ ಈ ಲೋಕ ನಾಶವಾಗಿ ಹೋಗ್ತದೆ, ಇಡೀ ಪ್ರಪಂಚ ನಾಶವಾಗಿ ಹೋಗ್ತದೆ. ಸುಳ್ಳು ಪ್ರವಾದನೆಗಳನ್ನು ನಾವು ಕೇಳಿದ್ದೇವೆ. ಇವತ್ತಿಗೂ ಸಹ ಎಷ್ಟೋ ಜನ ಈ ಅವಿವೇಕತನದಲ್ಲಿ ಹೇಳ್ತಾ ಇದ್ದಾರೆ, ಕೆಲವರು ಕೇಳ್ತಾ ಇದ್ದಾರೆ, ಕೆಲವರು ಕಾಪಿ ಚೆಕ್ ಮಾಡಿ ಸಾರ್ತಾ ಇದ್ದಾರೆ. ಈ ಎಲ್ಲ ಅಧಿಕಾರವನ್ನ ಆ ಘಟಸರ್ಪಕ್ಕೆ, ಆ ಮೃಗಕ್ಕೆ ಈ ಘಟಸರ್ಪವು ಕೊಟ್ಟದನ್ನ ಇವತ್ತು ತಪ್ಪು ಬೋಧನೆಯಾಗಿ ಮನುಷ್ಯನಿಗೆ ಇದನ್ನ ಪ್ಯಾಚ್ ಮಾಡೋದನ್ನ ನೋಡ್ತಾ ಇದ್ದೇವೆ. ಅಧಿಕಾರಿಗಳಿಗೂ ಆಳುವವರಿಗೆ ಪ್ಯಾಚ್ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಅದರ ತಲೆಗಳಲ್ಲಿ ಒಂದು ತಲೆ ಗಾಯಗೊಂಡು ಅದು ಸಾಯುವ ಸ್ಥಿತಿಯಲ್ಲಿತ್ತು, ಆದರೆ ಮಾರಕವಾದ ಗಾಯವು ಗುಣವಾಯಿತು. ಇದನ್ನು ಕಂಡ ಭೂಲೋಕದವರೆಲ್ಲರೂ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು. ಪ್ರೈಸ್ಲೋ, ನೋಡಿ, ಇಲ್ಲಿ ಭೂಲೋಕ ಬಂದ್ಬಿಡ್ತು. ಪರಲೋಕ, ಸೈತಾನನ ಲೋಕ, ಒಂದು ಕಡೆ ದೇವರಾತ್ಮ, ಇನ್ನೊಂದು ಕಡೆ ದುರಾತ್ಮ, ಇನ್ನೊಂದು ಕಡೆ ಮೃಗ, ಇನ್ನೊಂದು ಕಡೆ ಘಟಸರ್ಪ, ಇನ್ನೊಂದು ಕಡೆ ಭೂಲೋಕ ಬಂದ್ಬಿಡ್ತು. ಭೂಲೋಕಕ್ಕೆ ಬಂದ್ಬಿಡ್ತು ವಾಕ್ಯ. ಒಂದು ತಲೆ, ಏಳು ತಲೆಗಳಲ್ಲಿ ಒಂದು ತಲೆ ಸತ್ತು ಹೋಗುವ ಹಾಗೆ ಇತ್ತು, ಮತ್ತೆ ಆ ತಲೆ ಜೀವವನ್ನು ಪಡೀತು. ಆ ಮಾರಕವಾದ ಗಾಯ ಅದಕ್ಕೆ ಗುಣವಾಯಿತು, ಯುದ್ಧದಲ್ಲಿ ಅದಕ್ಕಾದಂತ ಗಾಯದಿಂದ ಅದು ಗುಣವಾಯಿತು. ಈ ಗುಣವಾದಾಗ ಇದನ್ನು ಕಂಡಂತಹ ಭೂಲೋಕದವರೆಲ್ಲರೂ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು. ಏನಪ್ಪ ಇದು, ಈ ಮೃಗವನ್ನು ಕಂಡಾಗ ಭೂಲೋಕದವರೆಲ್ಲರೂ ಅದನ್ನು ಹಿಂಬಾಲಿಸಿದರು, ಯಾರು ಈ ಮೃಗ? ಸೈತಾನ, ಪಿಶಾಚಿ ಎಂದು ಹೇಳುವಂತ ಘಟಸರ್ಪ. ಇವತ್ತು ಮಾಟ, ಮಂತ್ರಗಳು, ವಿಗ್ರಹಾರಾಧನೆಗಳ ಮೂಲಕವಾಗಿ ಈ ಲೌಕಿಕವಾದ ಪ್ರಾಪಂಚಿಕವಾದಂಥ ಜೀವನದಲ್ಲಿ ಸುಖಭೋಗಗಳು, ಹಲವಾರು ವಿಧದ ಮೋಹಗಳು, ಇವುಗಳನ್ನು ಹಿಂಬಾಲಿಸಿ ಹೋಗುವಂಥದ್ದು. ಇವುಗಳಿಗೆ ಒಡೆಯ, ಪಾಪಕ್ಕೆ ಒಡೆಯ, ಪಾಪ ಪ್ರೇರಣೆಗೆ ಒಡೆಯ ಈ ಮೃಗ. ಅರ್ಥ ಮಾಡ್ಕೊಳ್ಳಿ, ಅವನು ಪಾಪವನ್ನು ತೋರಿಸಿ ಅಡ್ವರ್ಟೈಸ್ ಮಾಡುವವನು. ಯಾವಾಗ ಈ ಮೃಗವಾದವನು ಈ ಭೂಲೋಕಕ್ಕೆ ಬರಬೇಕಾದರೆ ಅವನು ತನ್ನಲ್ಲಿರುವಂತಹ ಎಲ್ಲ ವಿಧವಾದ ಕಲ್ಮಶಕರವಾದಂತಹ ದೇವರಿಗೆ ವಿರುದ್ಧವಾದಂತಹ ಪ್ರತಿಯೊಂದನ್ನು
ಅಡ್ವೈಸ್ ಅಡ್ವರ್ಟೈಸ್ ಮಾಡ್ತಾನೆ. ಇವತ್ತು ನೋಡಿ ಮೊಬೈಲ್ನ ತೆಗೆದುಕೊಂಡು ನೋಡಿ, ಎಲ್ಲಿ ನೋಡು ಅಡ್ವೈಸ್, ಯೂಟ್ಯೂಬ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್, ವರ್ಡ್ ಆಫ್ ಗಾಡ್ ಕೇಳಲಿಕ್ಕೆ ಹೋಗಿ ಅಡ್ವರ್ಟೈಸ್ಮೆಂಟ್, ಒಂದು ಹಾಡು ಕೇಳಲಿಕ್ಕೆ ಹೋಗಿ ಅಡ್ವರ್ಟೈಸ್ಮೆಂಟ್. ಕ್ರೀಸಲು ನಡೆಯುತ್ತೆ ಅಡ್ವರ್ಟೈಸ್ಮೆಂಟ್, ಯೂಟ್ಯೂಬ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್, ಸಿನಿಮಾ ನೋಡಲಿಕ್ಕೆ ಹೋಗಿ ಅಡ್ವರ್ಟೈಸ್ಮೆಂಟ್, ಒಂದು ವರ್ಡ್ ಆಫ್ ಗಾಡ್ ಕೇಳಲಿಕ್ಕೆ ಹೋಗಿ ಅಡ್ವರ್ಟೈಸ್ಮೆಂಟ್, ಒಂದು ಹಾಡು ಕೇಳಲಿಕ್ಕೆ ಹೋಗಿ ಅಡ್ವರ್ಟೈಸ್ಮೆಂಟ್. ಮೊಬೈಲ್ನ ತೆಗೆದರೆ, ಇಂಟರ್ನೆಟ್ ಓಪನ್ ಮಾಡಿದ್ರೆ ಅಡ್ವರ್ಟೈಸ್, ಎಲ್ಲ ವಿಧದ ಅಡ್ವರ್ಟೈಸ್. ಕಣ್ಣಿಗೆ ಹಾಕುವ ಕನ್ನಡಕದಿಂದ ಹಿಡಿದು, ತಲೆಗೆ ಹಾಕುವ ಡೈಯಿಂದ ಹಿಡಿದು, ತುಟಿಗೆ ಹಾಕುವಂಥ ಲಿಪ್ಸ್ಟಿಕ್ಕಿಂದ ಹಿಡಿದು, ಕೈಗಳಿಗೆ ಹಾಕುವ ಬಳೆಯಿಂದ ಹಿಡಿದು, ಸೆಕ್ಸಿಂದ ಹಿಡಿದು, ಔಷಧಿಗಳಿಂದ ಹಿಡಿದು, ಪ್ರತಿಯೊಂದು ನಾನು ಅಡ್ವರ್ಟೈಸ್. ಇವತ್ತು ಯಾವುದು ಇಲ್ಲ ಅಂತಿಲ್ಲ, ನಾವು ಇಂಟರ್ನೆಟಲ್ಲಿ ಹೋದರೆ. ಈಗ ಇದೆಲ್ಲವನ್ನು ಹೊರಹಾಕಿದವರು ಈ ಸೈತಾನ. ಅಂದರೆ ಪಾಪ ಎಂಬ ಅಡ್ವರ್ಟೈಸ್, ಆಕರ್ಷಣೆ ಎಂಬ ಅಡ್ವರ್ಟೈಸ್, ಗುಲಾಮಗಿರಿ ಎಂಬಂಥ ಅಡ್ವರ್ಟೈಸನ್ನು ಈ ಲೋಕದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋನು ಈ ಸೈತಾನ, ಪಿಶಾಚಿ ಎಂಬುವಂಥವ. ಇದಕ್ಕೆ ಪ್ರತಿಯೊಬ್ಬ ಮನುಷ್ಯರು ನಾವು ಮಾರು ಹೋಗಿದ್ದೇವೆ ಒಂದಲ್ಲ ಒಂದು ವಿಧದಲ್ಲಿ. ನಾನು ಸಹ ಸೇರಿಸ್ಕೊಳ್ತೇನೆ ಇದರಲ್ಲಿ, ನನ್ನನ್ನು ಸಹ ಸೇರಿಸಿಕೊಳ್ತೇನೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಈ ಅಡ್ವರ್ಟೈಸಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಅಡಿಕ್ಟ್ ಆಗಿ ಹೋಗ್ತಾನೆ. ಭೂಲೋಕದ ಜನರೆಲ್ಲರೂ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು. ಈ ಮೃಗ ಒಂದು ಪಾಪ, ಒಂದು ಆಕರ್ಷಣೆ, ವಿಸ್ಮಯ. ಅಯ್ಯೋ ಹೀಗೆ ಆಗ್ತದ ನೋಡಿ, ವಿಸ್ಮಯ. ನಂಬಲರ್ಹವಾದಂಥದ್ದು, ಅನಿರೀಕ್ಷಿತವಾದದ್ದು, ಇದು ಸಾಧ್ಯವೇ ಎಂಬಂತ ಹೇಳುವಂಥದ್ದು. ಈಗ ನೋಡಿ, ಉದಾಹರಣೆಗೆ ನಾನು ನಿಮ್ಮ ಮುಂದೆ, ನಾನು ಒಂದು ನನ್ನ ಊರಿನಲ್ಲಿ ಕುಳಿತುಕೊಂಡಿದ್ದೇನೆ, ನನ್ನ ಮನೆಯಲ್ಲಿ ಕುಳಿತುಕೊಂಡಿದ್ದೇನೆ, ನೇರ ಪ್ರಸಾರವನ್ನು ಕೊಡ್ತಾ ಇದ್ದೇನೆ. ಯಾವ ವೈರಿಲ್ಲ, ಏನೂ ಇಲ್ಲ. ಆದರೆ ಇಸ್ರಾಯೇಲ್ ದೇಶದಿಂದ, ದುಬೈ ದೇಶದಿಂದ, ಅಥವಾ ಭಾರತದ ಮೂಲೆ ಮೂಲೆಗಳಿಂದ, ವಿವಿಧ ದೇಶಗಳಿಂದ ಕುಳಿತುಕೊಂಡು ನೀವು ನನ್ನನ್ನು ನೇರವಾಗಿ ನೋಡ್ತಾ ಇದ್ದೀರಿ, ನನ್ನ ನೀವು ನೇರವಾಗಿ ನೋಡ್ತಾ ಇದ್ದೀರಿ. ಹೌ, ಹೇಗೆ ಸಾಧ್ಯ? ವಿಸ್ಮಯ. ಭೂಲೋಕದ ಜನರೆಲ್ಲರೂ ವಿಸ್ಮಯ. ಒಂದು ಟೆಲಿಫೋನ್ ಮಾಡ್ತೀವಿ, ಎಷ್ಟೋ ದೇಶದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ವ್ಯಕ್ತಿ, ಇಲ್ಲಿ ಹಲೋ ಅಂದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ವ್ಯಕ್ತಿ ಹತ್ರ ನಾವು ಮಾತನಾಡ್ತೇವೆ. ನೋಡಿ, ಅದೇ ಮನೆಯಲ್ಲಿ ಪಕ್ಕದವ್ರ ಹತ್ರ ಏನಾದರೂ ಹೇಳಿದ್ರೆ ಏನು ಹೇಳಿದ್ರಿ ಕೇಳಲಿಲ್ಲ ಎಂಬುದಾಗಿ ಹೇಳ್ತೇವೆ. ಆದರೆ ಒಂದು ದೂರವಾಣಿಯನ್ನು ಉಪಯೋಗಿಸುವಾಗ, ಒಂದು ವೈರ್ ಇಲ್ಲದಂತಹ ದೂರವಾಣಿಯನ್ನು ಉಪಯೋಗಿಸುವಾಗ, ಅಥವಾ ಒಂದು ಯಾವುದೇ ರೀತಿಯಲ್ಲಿ ಒಂದು ದೂರವಾಣಿಯನ್ನು ಉಪಯೋಗಿಸುವಾಗ, ಯಾವುದೋ ಸಾವಿರಾರು ಕಿಲೋಮೀಟರ್ ದೇಶದಲ್ಲಿ ದೂರದಲ್ಲಿರುವಂಥ ವ್ಯಕ್ತಿಗಳೊಡನೆ ನಾವು ಮಾತನಾಡ್ತಾ ಇದ್ದೇವೆ. ವಿಸ್ಮಯ. ಇದೆಲ್ಲಿಂದ? ಚಂದ್ರಮಂಡಲದಲ್ಲಿ ಹೋಗ್ತಾನೆ, ವಿಸ್ಮಯ. ಮಂಡಲಗಳಲ್ಲಿ ಹೋಗ್ತಾನೆ, ಗ್ರಹಗಳನ್ನು ನೋಡ್ತಾನೆ, ವಿಸ್ಮಯ. ಇದು ಈಗ ವಿಸ್ಮಯ. ಎಲ್ಲ ಒಳ್ಳೆಯದರೊಂದಿಗೆ ಕೆಟ್ಟದ್ದನ್ನು ಸಹ ನಾವು ನೋಡಲಿಕ್ಕೆ ಪ್ರಾರಂಭವಾಗಿ ಹೋಗಿದೆ. ಹೀಗೆ ಸೈತಾನನು ಆಕರ್ಷಕವಾದದ್ದನ್ನು, ದೇವರಿಗೆ ವಿರುದ್ಧವಾದಂಥ ಆಕರ್ಷಕ ವಸ್ತು, ಆಕರ್ಷಕ ಸುಖಭೋಗ, ಆಕರ್ಷಕವಾದಂಥ ದುಶ್ಚಟ, ಇವುಗಳಿಂದ ಮಾಯೆಗಳಿಗೆ, ವ್ಯಭಿಚಾರಗಳಿಗೆ, ದೈಹಿಕ ಸುಖಭೋಗಗಳಿಗೆ ಆಕರ್ಷಕನಾಗಿ, ವಿಸ್ಮಯಕಾರಿಯಾಗಿ ನಮ್ಮ ಮುಂದೆ ಇಂದು ಗೋಚರಿಸುತ್ತಾ ಇದ್ದಾನೆ. ಈ ಗೋಚರಿಸುವಂತಹ ಸಂಕೇತವನ್ನೇ ನಾವು ನೋಡಬಹುದು. ಸೈತಾನನು ಈ ಮಾರ್ಗ ಇದನ್ನು ಕಂಡ ಭೂಲೋಕದವರೆಲ್ಲರ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು. ಪಾಪ ಎಂಬುದು ಆ ಮೃಗ. ಸೊ ನಾವೆಲ್ಲ ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ? ಆ ಮೃಗವನ್ನು ಹಿಂಬಾಲಿಸ್ತಾ ಇದ್ದೇವೆ. ಪಾಪ ಎಂಬ ಮೃಗವನ್ನ, ಪಾಪ ನಮಗೆ ನಮ್ಮ ಮುಂದೆ ಪಾಪವನ್ನು ನೀಡುವಂತ ಅಂದು ಏದೇನ್ ತೋಟದಲ್ಲಿ ದೇವರ ಮಗನಾಗಿ ಮಗಳಾಗಿ ಉಂಟು ಮಾಡಲ್ಪಟ್ಟಂತ ಆದಾಮ್ ಅವಳನ್ನ ವಂಚಿಸಿದಂತ ಸೈತಾನ ತನ್ನ ಮೋಹಕವಾದ ಮಾತಿನ ಮೂಲಕವಾಗಿ, ತನ್ನ ಮುಂದೆ ಇರುವಂತಹ ಒಂದು ಹಣ್ಣನ್ನ ತೋರ್ಪಡಿಸುವುದರ ಮೂಲಕವಾಗಿ ಸಂಚು ಮಾಡಿ ಮೋಹ ಮಾಡಿದಂತ ಅದೇ ಸೈತಾನ ಇಂದು ಈ ಲೋಕದಲ್ಲಿ ತನ್ನ ವಿಸ್ಮಯಕಾರಿಯಾದಂತಹ ರೂಪರೇಖೆಗಳಿಂದ ಮನುಷ್ಯನು ಮಾರಿ ಹೋಗುವಾಗೆ, ಮನುಷ್ಯನು ಗುಲಾಮಗಿರಿಗೆ ಹೋಗುವಾಗೆ ಸುಖಭೋಗಗಳ ಒಂದು ಆಕರ್ಷಣೆಯನ್ನು ಇಟ್ಟು ಇಂದು ತನ್ನತ್ತ ಜನರನ್ನು ಸೆಳೆದುಕೊಂಡಿದ್ದಾನೆ. ಕ್ರಿಸ್ತನು ಇವತ್ತು ಮನುಷ್ಯನಲ್ಲಿ ಅದಕ್ಕೆ ನೋಡಿ ದೈವ ಭಯ, ದೇವರು ಎಂಬ ಕಾನ್ಸೆಪ್ಟೇ ಹೋಗಿಬಿಡ್ತಾ ಇದೆ.
ದೈವ ಭಯ ದೈವ ಕಾನ್ಸೆಪ್ಟೇ ಹೋಗಿಬಿಡ್ತಾ ಇದೆ. ಹಣ ಹಣಕ್ಕಾಗಿ ಏನು ಬೇಕಾದರೂ ಮನುಷ್ಯ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಹಣವೇ ಎಲ್ಲಾ ಪಾಪಗಳಿಗೆ ಮೂಲ ಕಾರಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಇವತ್ತು ಜಗತ್ತು ಹಣದ ಮೂಲಕವಾಗಿ ಹಣವಿರುವವನು ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಸಾವಿರಕ್ಕೆ ಒಂದು 5%. ಇವತ್ತು ಹಣ ಇರುವವನು ದೇವರನ್ನ ಸ್ಮರಿಸಿದ್ರೆ, ಯಾಕೆಂದ್ರೆ ಅವನಿಗೆ ಹಣ ಇದೆ, ಅದರಿಂದ ಎಲ್ಲಿ ಹೋದರೂ ಹಣ ಇದೆ ಅಷ್ಟೇನೆ. ದೇವರು ಆಮೇಲೆ ನೋಡ್ಕೊಳ್ಳೋಣ. ಡಾಕ್ಟರ್ ಸೀರಿಯಸ್, ಬದುಕೊಂದಿಲ್ಲ ಅಂದ್ರೆ ಎಷ್ಟು ಲಕ್ಷ ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೇನೆ ಅಂತ ಹೇಳುವುದನ್ನು ನಾನು ನೋಡ್ತೇವೆ ಹೊರತು ದೇವರ ಬಳಿ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವ ಎಂಬುದ ಕಾನ್ಸೆಪ್ಟ್ ಬರೋದಿಲ್ಲ. ಭೂಲೋಕದ ಜನರೆಲ್ಲರೂ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು. ಇವತ್ತು ಆ ಪಾಪ ಎಂಬ ಮೃಗವನ್ನ ನಾವು ಹಿಂಬಾಲಿಸ್ತಾ ಇದ್ದೇವೆ. ಇವತ್ತು ನೋಡಿ, ಇಂಟರ್ನೆಟ್ ಜಾಲ, ಫೋನ್ ಇಲ್ಲದಂತ ವ್ಯಕ್ತಿ ಇಲ್ಲ. ಒಬ್ಬರು ಕೇಳಿದರು, ನನ್ನ ಮಗಳು ಚೆನ್ನಾಗಿ ಓದಿ ಚೆನ್ನಾಗಿ ಮುಂದೆ ಬರಬೇಕು ಅಂದರೆ ನನ್ನ ಮಕ್ಕಳು ನಾನು ಏನು ಮಾಡಬೇಕು ಬ್ರದರ್? ನಾನು ಹೇಳಿದೆ, ನಿಮ್ಮ ಮಕ್ಕಳ ಕೈಲಿರುವಂಥ ಫೋನನ್ನು ತಗೊಂಡ್ಬಿಡಿ, ಅವರಲ್ಲಿರುವಂಥ ಇಂಟರ್ನೆಟ್ನ ಕಿತ್ತಾಕ್ಬಿಡಿ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ. ಎರಡನೇದು, ತಂದೆಯಾಗಿರುವ ನೀವು ನಿಮ್ಮ ತಂದೆಯನ್ನು ನಿಮ್ಮ ಮಕ್ಕಳನ್ನು ಭಯಭಕ್ತಿಯಿಂದ ಸಾಕಿರಿ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ. ಹೌದು ಪ್ರಿಯರೇ, ಇವತ್ತು ನೋಡಿ, ಈ ಕೊರೋನಾ ದೇಶಕ್ಕೆ ಬಂತು, ಈ ವಿಸ್ಮಯಕಾರಿಯಾದಂತಹ ಈ ಮೃಗ ಭೂಲೋಕದವರೆಲ್ಲರನ್ನ ವಿಸ್ಮಯಗೊಳಿಸುವಂತ ಈ ಕೊರೋನಾ ವ್ಯಾಧಿಯ ನಿಮಿತ್ತವಾಗಿ, ಮಾರಕ ರೋಗದ ನಿಮಿತ್ತವಾಗಿ ಪ್ರತಿಯೊಂದು ಮಕ್ಕಳಿಗೂ, 1ನೇ ಕ್ಲಾಸ್ ಓದುವಂತಹ ಮಕ್ಕಳು, ನರ್ಸರಿ ಓದುವಂತಹ ಮಕ್ಕಳಿಂದ ಹಿಡಿದು ವಿಸ್ಮಯಕಾರಿಯಾಗಿ ಪ್ರತಿಯೊಬ್ಬರಿಗೂ ಆನ್ಲೈನ್ ಎಂಬಂತಹ ಒಂದು ಮಾರಕವಾದಂತಹ ರೋಗವನ್ನ, ಆನ್ಲೈನ್ ಎಂಬುವಂತಹ ಒಂದು ಮಾರಕವಾದಂತಹ ರೋಗವನ್ನು ಸೃಷ್ಟಿ ಕಲ್ಪಿಸುವುದರ ಮೂಲಕವಾಗಿ ಪ್ರತಿಯೊಬ್ಬ ಮಕ್ಕಳಿಗೆ ಒಂದು ಮೊಬೈಲ್ ಕೊಡಬೇಕು ಆನ್ಲೈನ್ ಎಂಬುದನ್ನು ಮಾಡಿಬಿಡ್ತೀವಿ. ನೋಡಿ, ಎಷ್ಟರ ಮಟ್ಟಿಗೆ ಈಗ ಎಲ್ಲ 1ನೇ ಕ್ಲಾಸ್ ಓದುವ ಮಕ್ಕಳಿಗೂ ಸಹ ಮೊಬೈಲ್ ಏನಂತ ಗೊತ್ತು. ಯಾವ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಮಿಡ್ಲ್ ಸ್ಕೂಲ್ ಓದೋ ಮಕ್ಕಳ ಕೈಲೆಲ್ಲ ದೊಡ್ಡ ದೊಡ್ಡ ಇಂಟರ್ನೆಟ್ ಬೇಕೇ ಬೇಕು. ಆ ಮಕ್ಕಳು ಒಂದು ಸಾರಿ ಹೀಗೆ ಹೊಡೆದ್ರೆ ಸಾಕು, 2 ಸಾರಿ ಹೊಡೆದ್ರೆ ಸಾಕು, ಕಣ್ಣಿನಲ್ಲಿ ಅಶಿಲ್ಲಕರವಾದದ್ದನ್ನು, ಕಣ್ಣಿನಲ್ಲಿ ಬೇಡವಾದದ್ದನ್ನು ನೋಡುವಂಥ ಮಕ್ಕಳು ಇವತ್ತು 95% ಮಕ್ಕಳು ಹಾದಿ ತಪ್ಪಿ ಹೋದರು. ಪಾಪ ಎಂದರೆ ಏನು ಎಂದು ಗೊತ್ತಿಲ್ಲದಿರುವಂಥ ಎಲ್ಲ ಮಕ್ಕಳಿಗೂ ಈಗ ಸೆಕ್ಸ್ ಎಂದರೆ ಏನಂತ ಗೊತ್ತಾಗಿ ಹೋಯಿತು, ಅದು ಎಷ್ಟು ಆಕರ್ಷಣೀಯವಾದದ್ದು ಎಂಬುದಾಗಿ ಗೊತ್ತಾಗಿ ಹೋಯಿತು. ಇದನ್ನೇ ನಾವು ಚಿಂತಿಸಬೇಕು. ಕೆಲವು ವಾಕ್ಯಗಳನ್ನು ತುಂಬ ಆಳವಾಗಿ ನಾವು ಚಿಂತಿಸಬೇಕು. ಇದನ್ನು ಕಂಡ ಭೂಲೋಕದವರೆಲ್ಲರೂ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು. ಅದು ಗುಣ ಆಗಿ ಬಂದ್ಬಿಡ್ತು. ಈ ಭೂಲೋಕ, ನಾವು ಭೂಲೋಕವನ್ನು ನೋಡ್ತೇವೆ. ಈಗ ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಸಹ ಆರಾಧಿಸಿದರು. ಮೃಗವನ್ನು ಕುರಿತು, ಈ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಹೇಳುತ್ತಿದ್ದರು. ನೋಡಿ, ದೇವರನ್ನ ಕಾನ್ಸೆಪ್ಟ್ ಸತ್ತೋಯ್ತು. ಈ ಮೃಗಕ್ಕೆ ಸರಿಸಮಾನವಾದವರು ಯಾರಿದ್ದಾರೆ? ಯಾರು ಇಲ್ಲ. ಎಲ್ಲ ಅಧಿಕಾರನ ಘಟಸರ್ಪಕ್ಕೆ ಕೊಟ್ಬಿಟ್ರು, ಘಟಸರ್ಪವನ್ನು ಆರಾಧಿಸಿದರು. ನಾವು ನಿನ್ನೆ ಧ್ಯಾನಿಸಿದೆವು, ಮೋಶೆ ಸಿನಾಯಿ ಪರ್ವತದಿಂದ ಬರಬೇಕಾದ್ರೆ ದೇವರಿಗೆ ವಿರುದ್ಧವಾಗಿ ಅವರು ಒಂದು ಕರುವನ್ನು ಮಾಡಿ ಆರಾಧಿಸುವಾಗ ದೇವರು ವಿಷ ಸರ್ಪಗಳನ್ನು ಕಳುಹಿಸಿ ಎಲ್ಲರನ್ನ ಕೊಲ್ಲಿಸಿದಂಥ ಸನ್ನಿವೇಶ. ದೇವರು ಅಲ್ಲಿ ಅವರೆಲ್ಲರೂ ಬದುಕುಳಿಯುವುದಕ್ಕಾಗಿ ದೇವರು ಅಲ್ಲಿ ರೂಪಿಸಿದ್ದ ಒಂದು ಘಟಸರ್ಪದ ಒಂದು ಸರ್ಪದ ಸಂಕೇತ, ಒಂದು ತಾಮ್ರದ, ಸಾರಿ ಕ್ಷಮಿಸಿ, ಕಂಚಿನ ಒಂದು ಸರ್ಪವನ್ನು ಮಾಡಿ ಅದನ್ನು ಎತ್ತಿ ಯಾರೆಲ್ಲ ನೋಡ್ತಾರೆ ಗುಣ ಹೊಂದುತ್ತಾರೆ ಎಂಬುದಾಗಿ. ಇವತ್ತಿಗೂ ಸಹ ನೀವು ನೋಡಿ, ಹಾಸ್ಪಿಟಲ್ಗಳೆಲ್ಲ ಚಿಹ್ನೆ ಅದೇ ಚಿಹ್ನೆ, ಆ ಕಂಚಿನ ಚಿಹ್ನೆ, ಮೋಶೆಗೆ ಕೊಟ್ಟಂಥ, ಮೋಶೆ ಮಾಡಿದಂಥ ಆ ಕಂಚಿನ ಚಿಹ್ನೆ ಇವತ್ತೆಲ್ಲ ಆಸ್ಪತ್ರೆಗಳಲ್ಲಿ, ಎಂಬ್ಲಾಮ್ಗಳಲ್ಲಿ, ಡಾಕ್ಟರ್ಸ್ಗಳಿಗೆ ಇರುವಂಥದ್ದು, ಆಸ್ಪತ್ರೆಗಳ ಮೇಲೆ ಇರುವಂಥದ್ದು, ಸೌಖ್ಯಪಡಿಸುವ ಚಿಹ್ನೆ,
ಇರಲಿ, ಅದೊಂದು ಕಡೆ ಇರಲಿ, ಅದ್ರ ಬಗ್ಗೆ ನಮಗೆ ಚಿಂತೆ ಬೇಡ. ಸೊ ಇಲ್ಲಿ ಆ ಮೃಗವನ್ನ ಭೂಲೋಕದ ಎಲ್ಲ ಜನರು, ಆ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡುವವರು ಯಾರು ಎಂಬುದಾಗಿ ಹೇಳಿ ಎಲ್ಲರೂ ಭೂಲೋಕದ ಜನರು ಅದನ್ನು ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಿಯರು, 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 ಪ್ರಿಯರೇ ನೋಡಿ, ಯಾವಾಗ ಒಂದು ಕಡೆ ಶಕ್ತಿ ಇದೆ ಎಂಬುದಾಗಿ ನಾವು ನೋಡ್ತೀವೋ ಅಲ್ಲಿ ಹೋಗಿ ನಾವು ಆರಾಧನೆ ಮಾಡ್ತೇವೆ. ಅಯ್ಯೋ, ಸಂತ ಲಾರೆನ್ಸ್ ಚರ್ಚಿಗೆ ಹೋದ್ರೆ ಅಲ್ಲಿ ತುಂಬ ಪವರ್ಫುಲ್, ಅಲ್ಲಿ ಹೋದ್ರೆ ನಿನಗೆ ಬೇಕಾದೆಲ್ಲ ನಡೀತದೆ, ಅಲ್ಲಿ ಓಡ್ತೇವೆ, ಗುಡುಗುಡು ಗುಡುಗುಡು ಅಲ್ಲಿ ಓಡ್ತೇವೆ. ಅಯ್ಯೋ, ಸಂತ ಅಂತೋನಿಯವರ ದೇವಾಲಯ ತುಂಬ ಅದ್ಭುತಗಳು ನಡೆಯುತ್ತದೆ, ಗುಡುಗುಡು ಗುಡುಗುಡು ಅಲ್ಲಿ ಓಡ್ತೇವೆ. ಅಯ್ಯೋ, ಬೆಸಲಿಕಾ ಅಲ್ಲಿ ಹೋದ್ರೆ ತುಂಬ ಅದ್ಭುತ ನಡೀತದೆ, ಗುಡುಗುಡು ಗುಡುಗುಡು ಅಲ್ಲಿ ಓಡ್ತೇವೆ. ಅಯ್ಯೋ, ಪುಣ್ಯಕ್ಷೇತ್ರ ಓಡು ಅಲ್ಲಿ ಓಡು. ಅಯ್ಯೋ, ಆ ಬ್ರದರ್ ತುಂಬ ಪವರ್ಫುಲ್ ಅಂತೆ, ಓಡು ಸಾವಿರ ಗಟ್ಟಲೆ. ಅಯ್ಯೋ, ಆ ಫಾದರ್ ತುಂಬ ಪವರ್ಫುಲ್ ಅಂತೆ, ಓಡು ಸಾವಿರ ಗಟ್ಟಲೆ. ಅಯ್ಯೋ, ದಿವ್ಯನ್ ಧ್ಯಾನ ಮಂದಿರ ಅದಕ್ಕಿಂತ ಇನ್ನೊಂದು ಧ್ಯಾನ ಮಂದಿರ ಅದಕ್ಕಿಂತ ಇನ್ನೊಂದು ಧ್ಯಾನ ಮಂದಿರ, ಇಲ್ಲಿಯೂ ಓಡು, ಅಲ್ಲಿಯೂ ಓಡು, ಅಲ್ಲಿಯೂ ಓಡು, ಇಲ್ಲಿಯೂ ಓಡು. ಓಡ್ತಾ ಇರೋದೇ ಕೆಲಸ, ಅಲ್ಲಿ ಹೋದ್ರೆ ಪವರು, ಇಲ್ಲಿ ಹೋದ್ರೆ ಪವರು. ಆಳಾದ ನಮ್ಮ ಜನರಿಗೆ ಜ್ಞಾನವಿಲ್ಲ, ಅವಿವೇಕಿಗಳು ಅಂತ ಹೇಳೋದ್ರಲ್ಲಿ ಇದು ಸಂಶಯವೇ ಇಲ್ಲ. ಬರೀ ಇಲ್ಲಿಂದಲ್ಲಿ ಓಡುವಂತಹ ಸಂತತಿಗಳನ್ನು ನೋಡ್ತಾ ಇದ್ದೇವೆ. ಅವರನ್ನು ಹೇಳೋದು ವಿಶ್ವಾಸವಿಲ್ಲದ ಪೀಳಿಗೆಗಳು ಎಂಬುದಾಗಿ. ಯಾರು ವಿಶ್ವಾಸದ ಇಲ್ಲದ ಪೀಳಿಗೆಗಳು ಅಂದರೆ, ಹೀಗೆ ಊರು ಊರು ತಿರುಗುವಾಗೆ, ಬೀದಿ ಬೀದಿ ತಿರುಗುವಾಗೆ, ಈ ದೇವಾಲಯ ಒಂದು ದಿನ, ಆ ದೇವಾಲಯ ಒಂದು ದಿನ, ಆ ಪುಣ್ಯಕ್ಷೇತ್ರ ಒಂದು ದಿನ, ಈ ಪುಣ್ಯಕ್ಷೇತ್ರ ಒಂದು ದಿನ, ಆ ಧ್ಯಾನ ಮಂದಿರ, ಈ ಧ್ಯಾನ ಮಂದಿರ, ಈ ಬ್ರದರು, ಆ ಫಾದರು, ಆ ಸಿಸ್ಟರ್ ಎಂಬುದಾಗಿ ಬಾಲ ಹಿಡಿದು ಓಡ್ತಾ ಇದ್ದಾರಲ್ಲ, ಇವರು ಹೇಳೋದು ವಿಶ್ವಾಸವಿಲ್ಲದ ಪೀಳಿಗೆಗಳು. ಈ ಸಭೆ ಇಲ್ಲ, ಈ ಸಭೆ ಸರಿ ಇಲ್ಲ, ಆ ಸಭೆ ಸರಿ, ಆ ಸಭೆ ಸರಿ ಇಲ್ಲ, ಆ ಸಭೆ ತುಂಬಾ ಶಕ್ತವಾಗಿದೆ. ಪ್ರೊಟೆಸ್ಟೌಂಟ್ ಕಂಡ್ರೆ ಪೆಂತಕೋಸ್ನವರಿಗೆ ಆಗೋದಿಲ್ಲ, ಪೆಂತಕೋಸ್ನ ಕಂಡ್ರೆ ಸಿ ಎಸ್ ಐಗೆ ಆಗೋದಿಲ್ಲ, ಸಿ ಎಸ್ ಐ ಕಂಡ್ರೆ ರೋಮನ್ ಕ್ಯಾಥೋಲಿಕ್ಗೆ ಆಗೋದಿಲ್ಲ, ರೋಮನ್ ಕ್ಯಾಥೋಲಿಕ್ ಕಂಡ್ರೆ ಇನ್ನೊಬ್ಬರನ್ನ ಕಂಡ್ರೆ ಆಗೋದಿಲ್ಲ, ಆಡೋನ್ ಕಂಡ್ರೆ ಆಡೋನ್ಗೆ ಆಗೋದಿಲ್ಲ, ಶುಭ ಸಂದೇಶ ಸಾರೋನ್ ಕಂಡ್ರೆ ಶುಭ ಸಂದೇಶ ಸಾರೋನ್ಗೆ ಆಗೋದಿಲ್ಲ, ಕೀಬೋರ್ಡ್ ಬಾಸೋನ್ ಕಂಡ್ರೆ ಕೀಬೋರ್ಡ್ ಬಾಸೋನ್ಗೆ ಆಗೋದಿಲ್ಲ, ಈ ಧ್ಯಾನ ಮಂದಿರದವರಿಗೆ ಆ ಧ್ಯಾನ ಮಂದಿರದವ್ರಿಗೆ ಕಂಡ್ರೆ ಆಗೋದಿಲ್ಲ, ಈ ಗುರುಗಳಿಗೆ ಆ ಗುರುಗಳನ್ನ ಕಂಡ್ರೆ ಆಗೋದಿಲ್ಲ. ಏನ್ರಿ ಇದು, ಏನಿದು ವಿಶ್ವಾಸವಿಲ್ಲದ ಪೀಳಿಗೆಗಳು? ಪ್ರಿಸಲು, 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 ಸರಿನಾ ತಪ್ಪ? ದಯವಿಟ್ಟು ಉತ್ತರ ಹೇಳಿ, ಸರಿನಾ ತಪ್ಪ? ಯಾಕಂದ್ರೆ ನೀವು ಕೇಳ್ತಾ ಇದ್ರಿ, ಕೇಳುವಾಗ ನೀವು ಬರೀ ನಾನು ಹೇಳುದಕ್ಕೆಲ್ಲ ತಲೆ ಆಡಾಡಿಸ್ಬಾರ್ದು, ಸರಿ ತಪ್ಪುಗಳನ್ನು ಹೇಳಬೇಕು. ಹೌದು, ಇದು ಸರಿ ನೀವು ಹೇಳ್ತಾ ಇರೋದು, ಇಲ್ಲಾಂದ್ರೆ ಹೇಳ್ಬೇಕು, ಇಲ್ಲ ನೀವು ಹೇಳೋದು ತಪ್ಪು. ಸೊ ಈಗ ನೀವು ನನ್ನ ಮುಂದೆ ಇದ್ದೀರಿ, ಸರಿ ಎಂದು ಹೇಳುವವರು ಎಷ್ಟು ಮಂದಿ? ಇವತ್ತು ವಾಸ್ತವಿಕ ಪ್ರಪಂಚದಲ್ಲಿ ಇವತ್ತು ನಡೀತಾ ಇರುವಂಥದ್ದು ನೋಡಿ, ಇವತ್ತು ಶುಭ ಸಂದೇಶ ಸಾರಬೇಕಾದ್ರೆ ಜನ ಒಂದೇ ವ್ಯಕ್ತಿಯನ್ನು ಹುಡುಕಿ ಹೋಗ್ತಾರೆ ಹೊರತು ದೇವರ ವಾಕ್ಯವನ್ನು ಹುಡುಕಿ ಹೋಗುದಿಲ್ಲ. ವ್ಯಕ್ತಿಯನ್ನು ನೋಡಿ ಹುಡುಕಿ ಹೋಗ್ತಾರೆ ಹೊರತು ದೇವರ ವಾಕ್ಯವನ್ನು ನೋಡಿ ಹೋಗುದಿಲ್ಲ. ಒಂದು ಪಕ್ಷ ದೇವರ ವಾಕ್ಯವನ್ನು ನೋಡಿ ಹೋಗೋದಾದರೂ ಸಹ, ಹೋಗೋದಾದರೆ ಯಾವ ವ್ಯಕ್ತಿಯು, ಒಂದು ವ್ಯಕ್ತಿ ಹೋಗುವಾಗ ನೂರು ಜನ, ಇನ್ನೊಂದು ವ್ಯಕ್ತಿ ಹೋಗುವಾಗ ಇನ್ನೂರು ಜನ, ಇನ್ನೊಂದು ವ್ಯಕ್ತಿ ಹೋಗುವಾಗ ಸಾವಿರ ಜನ, ಇನ್ನೊಂದು ವ್ಯಕ್ತಿ ಆಗ 50,000 ಜನ, ಇನ್ನೊಂದು ವ್ಯಕ್ತಿ ಹೋಗ 100,000 ಜನ ಹೋಗುವುದಿಲ್ಲ. ವ್ಯಕ್ತಿಯನ್ನು ನೋಡಿ ಹೋಗುತ್ತಾರೆ, ತಪ್ಪು. ವ್ಯಕ್ತಿಯನ್ನೆಲ್ಲ ನೋಡಿ ಹೋಗಬೇಕಾಗಿರೋದು ವಾಕ್ಯವನ್ನು ನೋಡಿ ಹೋಗಬೇಕು. ವಾಕ್ಯವನ್ನು ನೋಡಿ ಹೋಗಬೇಕಾದ್ರೆ ಯಾವ ಪ್ರಾರ್ಥನೆಗೆ ಹೋದ್ರಲ್ಲಿ 1,000 ಜನ ಇರಲೇಬೇಕು. ಅಯ್ಯೋ ಅವರ, ಅಯ್ಯೋ ಬ್ರದರಪ್ಪ, ಆ ಮುಗ್ದೈತ್ ಕತೆ, ಅಲ್ಲಿ ವಾಕ್ಯ ಇಲ್ಲ. ಅಲ್ಲಿ ಬ್ರದರ್ ಬಂದರು, ಅಯ್ಯೋ ಆ ಬ್ರದರ್ ಅಯ್ಯೋ ತುಂಬಾ ಪವರ್ಫುಲ್, ಅವ್ರು ಬಂದರೆ 5,000 ಜನ ಬರ್ತಾರೆ, 2,000 ಜನ ಬರ್ತಾರೆ. ಯಾಕೆ ಬರ್ತಾರೆ, ಯಾಕ್ರಿ ಬರ್ತಾರೆ? ನೀವು ಯಾಕೆ ಬ್ರದರ್ನ ನೋಡ್ತಾ ಇದ್ದೀರಿ, ಫಾದರ್ನ ನೋಡ್ತಾ ಇದ್ದೀರಿ, ಯಾಕೆ ವ್ಯಕ್ತಿಯನ್ನು ನೋಡ್ತಾ ಇದ್ದೀರಿ? ಎಷ್ಟು ಜನ ಪವರ್ಫುಲ್ ಶುಶ್ರೂಷಕರು, ಶುಭ ಸಂದೇಶ ಸಾರೋರು, ಲೇ ಪರ್ಸನ್ಗಳಾಗಿ ಮೂಲೆಯಲ್ಲಿದ್ದಾರೆ ಗೊತ್ತುಂಟ? ಇವತ್ತು ತಾರತಮ್ಯ, ತಾರತಮ್ಯ. ಯಾಕೆ ಇವತ್ತಿನಲ್ಲಿ ನಾವು ನೋಡ್ತೇವೆ ಗುರುಗಳಲ್ಲಿ ಇರುವಂತಹ ಎಷ್ಟು ತಾರತಮ್ಯಗಳು, ಎಷ್ಟು ಜನ ಗುರುಗಳು ಹೈಲೈಟ್ ಇರುವಂತಹ ವ್ಯಕ್ತಿಗಳನ್ನ ಕರ್ಕೊಳ್ತಾರೆ, ಅವ್ರು ಬಂದ್ರೆ ಹೆಚ್ಚು ಜನ ಬರ್ತಾರೆ. ಯಾಕೆ, ಇನ್ನೊಬ್ರು ಶುಭ ಸಂದೇಶ ಸಾರೋದಿಲ್ವಾ, ಇನ್ನೊಬ್ರು ದೇವರ ವಾಕ್ಯ ಸಾರೋದಿಲ್ವಾ, ಹೈಟೆಕ್ ಅಲ್ಲಿರೋರು ಬೇಕಾ? ಅವರಿಗಿಂತ ಶಕ್ತವಾಗಿ ಶುಭ ಸಂದೇಶ ಸಾರೋರು ಧರ್ಮಸಭೆಯಲ್ಲಿ ಇಲ್ವಾ?
ಗುರುಗಳು ಏನು ಸಾಮಾನ್ಯರಲ್ಲ, ಅವರು ಇದೇ ಕೆಲಸ ಮಾಡೋರೇನೆ. ಹಣದ ಖಜಾನೆ ತುಂಬುತ್ತದೆ. ಅವ್ರು ಬಂದರೆ 1,000 ಜನ ಬರ್ತಾರೆ, 5,000 ಜನ ಬರ್ತಾರೆ. ಇಲ್ಲಿ ಉಂಡಿಪಟ್ಟಿ ಒಳ್ಳೆ ತುಂಬುತ್ತದೆ, ಆಫರಿಂಗ್ ಹೆಚ್ಚಾಗಿ ತುಂಬುತ್ತದೆ. ಸರಿನಾ ತಪ್ಪ? ದಯವಿಟ್ಟು ಹೇಳಿ, ಸರಿನಾ ತಪ್ಪ? ಯಾಕೆ ಒಬ್ಬ ಎಲ್ಲಿಯೋ ಇರುವಂತ ಒಬ್ಬ ಮೂಲೆಯಲ್ಲಿ ಕುಳಿತಿರುವ ನೀನು ಶುಭ ಸಂದೇಶವನ್ನು ಸಾರ್ಲಿಕ್ಕೆ ಕರೆಯುವುದಿಲ್ಲ? ಅದು ಯಾವ ಊರಿನಲ್ಲಿ ಆಗಬಹುದು? ನಿಮ್ಮ ಸ್ವಂತ ಊರಿನಲ್ಲೇ ಇರಬಹುದು. ಹಗಲು ರಾತ್ರಿ ಧ್ಯಾನಿಸಿ, ಹಗಲು ರಾತ್ರಿ ದೈವ ಭಯದಲ್ಲಿರುವಂತಹ ವ್ಯಕ್ತಿಗಳನ್ನ ಯಾಕೆ ನೀವು ಕರೆಯುವುದಿಲ್ಲ ಗುರುಗಳು? ಯಾಕೆ ಅಲ್ಲಿ ಪಕ್ಷಪಾತ ಮಾಡುತ್ತೀರಿ? ಯಾಕೆ ಪಕ್ಷಪಾತ ಮಾಡಬೇಕು? ಈ ಪಾಸ್ಟರ್ ಪವರ್ಫುಲ್ ಪಾಸ್ಟರ್, ಬಾಯಿಗೆ ಸಕ್ಕರೆ ಹಾಕ ರೀ. ದೇವರ ವಾಕ್ಯವನ್ನು ಅರಿತಿರುವವರೆಲ್ಲರೂ ಪವರ್ಫುಲ್ ಲೆಕ್ಕಣ್ರಿ. ಗುರುಗಳ ಬಾಯಿಂದ ಅದೇ ಹೇಳ್ತಾರೆ, ಶಂಖದಿಂದ ಬಂದ್ರೆ ತೀರ್ಥ ಎಂಬುದಾಗಿ ಅವಿವೇಕತನದಲ್ಲಿ ಜೀವಿಸುವರು ನಾವು. ಜನರನ್ನ ನೋಡಿ, ಒಬ್ಬ ಮನುಷ್ಯನನ್ನ ವ್ಯಕ್ತಿಯನ್ನ ನೋಡಿ ಧ್ಯಾನಕ್ಕೆ ಹೋಗುವವನು ವಿಶ್ವಾಸಿಯಲ್ಲ. ಯಾಕೆಂದ್ರೆ ಅವನು ತಾರತಮ್ಯದಲ್ಲಿ ಹೋಗ್ತಾನೆ. ನಾನು ಇವತ್ತಿನ ಬೆಳಗಿನ ವರ್ಡಾಫ್ ಗಾಡಲ್ಲಿ ಎಷ್ಟು ಚೆನ್ನಾಗಿ ಕೇಳಿದ್ರೆ ಗೊತ್ತಿಲ್ಲ. ಇವತ್ತಿನ ವರ್ಡಾಫ್ ಗಾಡಲ್ಲಿ ನಾನು ನೋಡ್ಬೇಕಾಗಿರ್ತೀವಿ, ಯಾರು ವಿಶ್ವಾಸಿ? ಹೂ ಇಸ್ ದಿ ಫೇತ್ಫುಲ್ ಪರ್ಸನ್? ದೇವರ ಮುಂದೆ ವಿಶ್ವಾಸ, ಯಾರು ನಿಜವಾದ ವಿಶ್ವಾಸಿ ಅಂದ್ರೆ ದೇವರ ಮುಂದೆ ಹೋಗುವ ಆ ವ್ಯಕ್ತಿ. ದೇವರ ಮುಂದೆ ನಾನು ಹೋದ್ರೆ ದೇವರ ಹತ್ರ ನಾನು ಏನೂ ಕೇಳಬಾರದು, ಅವನೇ ನಿಜವಾದ ವಿಶ್ವಾಸಿ. ನೋ ಎಕ್ಸೆಪ್ಟ್, ಯಾವ ಎಕ್ಸೆಪ್ಟೇಷನ್ ದೇವರ ಮುಂದೆ ನಿನಗಿರಬಾರದು, ಅವನೇ ನಿಜವಾದ ವಿಶ್ವಾಸಿ. ನಾನಿವತ್ತು ಕುಳಿತುಕೊಂಡಿದ್ದೆ, ತುಂಬಾ ಮನಸ್ಸಿಗೆ ಭಾರ, ತುಂಬಾ ಬೇಸರ ಒಂದು ವಾರದಿಂದ ನನಗೆ. ಒಬ್ಬನೇ ಕುಳಿತುಕೊಂಡಿದ್ದೆ. ಕುಳಿತುಕೊಳ್ಳುವಾಗ ನಾನು ಅಂತ ಒಂದು ಟಿವಿಯನ್ನು ಆನ್ ಮಾಡೋಣ ಅಂತೇಳಿ ಒಂದು ನೆಟ್ಟಲ್ಲಿ ಒಂದು ಟಿವಿಯನ್ನು ಆನ್ ಮಾಡಿ ನಾನು ನೋಡುವಾಗ ನನ್ನ ಮನಸ್ಸು ತುಂಬ ಭಾರವಾಯಿತು. ನಾನು ಯೇಸುವಿನಲ್ಲಿ, ಅಂದರೆ ನನ್ನ ಏಕಾಂಗಿತನದಲ್ಲಿ ಯೇಸುವಿನಲ್ಲಿ ಮಾತನಾಡಲು ಪ್ರಾರಂಭಿಸಿದೆ. ದುಃಖ ತಡಿಲಿಕ್ಕೆ ಆಗ್ತಾಯಿಲ್ಲ, ಅಳಲಿಕ್ಕೆ ಆಗ್ತಾಯಿಲ್ಲ, ಆದರೆ ಧಾರಾಕಾರವಾಗಿ ನನ್ನ ಕಣ್ಣಿನಲ್ಲಿ ನೀರು ಹರಿಯಲಿಕ್ಕೆ ಪ್ರಾರಂಭವಾಯಿತು. ಪ್ರಿಯರೇ, ದೈವಾನುಭವ ಅಲ್ಲಿಯೂ ಸಹ ನನಗೆ ಏನೂ ಕೇಳ್ತಾ ಇಲ್ಲ. ಸ್ವಾಮಿ ನಿನಗೆಲ್ಲ ಗೊತ್ತು ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ, ಇಷ್ಟೇ ನನ್ನ ಪ್ರಾರ್ಥನೆ. ಪ್ರಿಯರೊಬ್ಬ ವಿಶ್ವಾಸಿ ನಿಜವಾದ ನೋಡಿ, ಅಬ್ರಹಾಂ ಅದಕ್ಕೆ ಹೇಳಿದ್ದು, ಇವತ್ತಿನ ವಡಾಪ್ಗಳನ್ನ ಕೇಳಿ ದಯವಿಟ್ಟು. ಕೆಲವರಿಗೆ ಕೇಳಲಿಕ್ಕೆ ಆಗೋದಿಲ್ಲ, ಅಯ್ಯೋ ಟೈಮ್ ಇಲ್ಲ ಬ್ರದರ್, ಅವ್ನು ಬರ್ತದೆ ಒಂದು ದಿನ ಟೈಮ್ ಬರ್ತದೆ. ಇನ್ನು ಕೆಲವರು ನೋಡ್ಬೇಕು, ಇದು ನಾನು ವಡಾಪ್ಗಾರ್ಡ್ ಕೇಳಿದ್ದೀನಿ, ಹಳೇದಲ್ವಾ? ಹಳೇದೇನೆ. ನೀನು ಹೊಸದಾಗಬೇಕು ಅಂತ ದೇವರು ಇನ್ನೊಂದ್ಸರಿ ಕೇಳು ಅಂತ ಹೇಳ್ತಾರೆ, ಆದ್ರೆ ಇಲ್ಲ, ಹಳೇದು ಕೋಟೆಡ್. ಪ್ರಿಯರೇ, ನಾವು ಚಿಂತಿಸಬೇಕು, ದೇವರ ಮುಂದೆ ನಾನು ಹೋಗ್ತೇನೆ ಅಂದರೆ ಯಾವ ಎಕ್ಸೆಪ್ಟೇಷನ್ ಇಂದ ಹೋಗಬೇಕು? ಅದೇ, ಯಾಕೆಂದರೆ ದಿ ಈಸ್ ನೋ ಎವ್ರಿಥಿಂಗ್. ದೇವರಿಗೆ ನನ್ನನ್ನು ಕುರಿತು, ನನ್ನ ಅವಶ್ಯಕತೆಗಳನ್ನು ಕುರಿತು ಎಲ್ಲವೂ ಗೊತ್ತು. ಕೇಳಬೇಕಾಗಿಲ್ಲ. ಅಬ್ರಹಾಮ ನೋಡಿ, 90 ವರ್ಷ ಮುದುಕಿ ಮೆನ್ಸಸ್ ಪಿರಿಯಡ್ ನಿಂತು ಹೋಗಿತ್ತು ಸಾರಳಿಗೆ. ನಿನ್ನ ಹೆಂಡತಿಗೆ ಬರೋ ವರ್ಷ ಮಗು ಆಗ್ತಿದ್ರೆ ನಗಾಡ್ಬಿಟ್ಲು, ಕಾರಣ ನನ್ನ ಪಿರಿಯಡೇ ನಿಂತು ಹೋಗಿದೆ, ಈ ಮನುಷ್ಯ ಬಂದು ನನಗೆ ಮಗು ಆಗ್ತದೆ ಅಂತ ಹೇಳ್ತಾಳ 90 ವರ್ಷ ಈ ಮುದುಕ ಪ್ರಾಯದಲ್ಲಿ ಅಂತೇಳಿ. ಅಬ್ರಹಾಮ್ಗೆ 100 ವರ್ಷ ಮೀರಿ ಹೋಗ್ಬಿಟ್ಟಿದ್ದು ಮುದುಕ, ಮಗು ಆಗ್ತಾರೆ ಅಂದ್ರೆ ಹೇಗೆ ನಂಬಲಿಕ್ಕೆ ಸಾಧ್ಯ? ಆದರೂ ಅಬ್ರಹಾಮ ನಂಬಿದ. ದೇವರು ಹೇಳಿ ಹೋಗಿ 25 ವರ್ಷಕ್ಕೆ ಅಬ್ರಹಾಮನಿಗೆ ಒಬ್ಬ ಮಗು. ದೇವರು ಹೇಳಿದ್ರು, ನೀನು ಹೋಗು, ನಿನ್ನ ಸ್ವಂತ ನಾಡನ್ನು ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ಹೋಗು ಅಂದ್ರು. ಏನು ಮರು ಉತ್ತರ ಮಾತಾಡಲಿಲ್ಲ, ಆಯ್ತು ಸ್ವಾಮಿ, ಹೊರಟೇ ಬಿಟ್ಟ. ಕೊನೆಗೆ ದೇವರು ಹೇಳಿದ್ರು, ಮಗು ಆಯ್ತು, 8 ವರ್ಷ 10 ವರ್ಷ ಮಗುವಿನ ಪ್ರಾಯ. ಹೇಳಿದ್ರು, ಒಂದು ಕೆಲಸ ಮಾಡು ಅಬ್ರಹಾಮ್, ನಿಮ್ಮ ಮಗನ ಕರ್ಕೊಂಡು ಬಂದು ನನಗೆ ಬಲಿ ಕೊಡು. ಕೇಳಲೇನ ಸ್ವಾಮಿ, ನನ್ನ ಮಗು ಅಲ್ಲ, ಈಗ ಕೊಟ್ಟಿದ್ದಲ್ಲ, ಏನು ಕೇಳಿಲ್ಲ, ಆಯ್ತು ಸ್ವಾಮಿ, ಹೊರಟು ಬಿಟ್ಟ. ಮಗ ಕೇಳ್ತಾ ಇದ್ದ, ಅಪ್ಪ ಕುರಿ ಎಲ್ಲ ಇದೆ, ಕಟ್ಟಿಗೆ ಇದೆ, ಎಲ್ಲ ಇದೆ, ಬಲಿ ವಸ್ತುಯಲ್ಲಿ ಇದೆ, ದೇವ್ರು ಕೊಡ್ತಾರೆ ಮಗ. ನೋಡಿ ಅಬ್ರಹಾಮ್ ಅದೇ ಹೇಳಿದ್ರು, ಪಿತಾಮಹ ವಿಶ್ವಾಸದ ತಂದೆ, ವಿಶ್ವಾಸದ ತಂದೆ. ಹೀಗೆ ಬ್ರದರ್ಗಳನ್ನ ಹುಡುಕಿ, ಫಾದರ್ಗಳನ್ನ ಬಾಲ ಹಿಡ್ಕೊಂಡು, ಕೈ ಕಟ್ಕೊಂಡು, ಜೋಳಿಗೆ ಹಿಡ್ಕೊಂಡು, ಬಕೆಟ್ ಹಿಡ್ಕೊಂಡು ಅಲ್ಲ. ಇವತ್ತು ಧರ್ಮಸಭೆಯಲ್ಲಿ ತುಂಬ ಹುಡುಕಿದೆ. ಗುರುಗಳು ಏನು ಸಾಧಾರಣವಾದವರಲ್ಲ, ಕನ್ಯಾಸ್ತ್ರೀಯರು ಸಾಧಾರಣವಾದಲ್ಲ, ಶುಶ್ರೂಷಕರು ಸಾಧಾರಣವಾದಲ್ಲ, ನಾವು ಸಹ ಯಾರು ಸಾಧಾರಣವಾದವರಲ್ಲ, ನಾವೆಲ್ಲ ಕ್ರಿಮಿನಲ್ಗಳೇ, ನಾವು ಎಲ್ಲ ಕ್ರಿಮಿನಲ್ಗಳೇ. ದೇವರ ಮುಂದೆ ತಾರತಮ್ಯ,
ಆಕರ್ಷಣೆಗಳಿಗೆ ಮಾತ್ರ, ವಿಸ್ಮಯಕಾರಿ. ಅಯ್ಯೋ ಅಪ್ಪ, ಅಲ್ಲಿ ಓದೋ ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ಹಾಗೇನೆ ದೆವ್ವ ಓಡ್ಬಿಡ್ತು. ಏನೇನು ಬಾಯಿ ಸಕ್ರಾಕ ಮಾಡಿದ್ದು ಬ್ರದರಲ್ಲ ಕಣಯ್ಯ, ಫಾದರಲ್ಲ ಕಣಯ್ಯ, ದೇವರ ಆತ್ಮ. ದೇವರ ವಾಕ್ಯಕ್ಕೆ ತಾರತಮ್ಯ ನೋಡ್ಬಿಡಿ. ಇವತ್ತು ನಾವು ನೋಡ್ತೇವೆ ತಾರತಮ್ಯ, ಇವತ್ತು ಜನರಲ್ಲಿ ತುಂಬ ತಾರತಮ್ಯ. ವ್ಯಕ್ತಿಗಳನ್ನು ನೋಡಿ ಹಿಂದೆ ಹೋಗ್ತಾ ಇರ್ತೇವೆ. ದಂಡು ಒಬ್ಬರಾದ್ಮೇಲೆ ಒಬ್ಬರು. ಈ ರಾಜಕೀಯ ಪಕ್ಷದಲ್ಲಿ ಒಂದೊಂದು ಪಕ್ಷ ಬಂದ ಮೇಲೆ ಹೇಗೆ ಜನ ಒಂದೊಂದು ಪಕ್ಷದಿಂದ ಹೋಗ್ತಾರೋ ಹಾಗೆ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೆಲ್ಲ ಬಿಜೆಪಿಗೆ ಹೋಗ್ಬಿಡ್ತಾರೆ. ಈಗೆಲ್ಲ ಬಿಜೆಪಿಗೆ ಹೋಗ್ಬಿಟ್ರು, ಕಾರಣ ಅಲ್ಲಿ ಅದು ಅಧಿಕಾರದಲ್ಲಿದೆ, ಇಲ್ಲೇನು ಸಿಕ್ಕೋದಿಲ್ಲ. ಹಾಗೆ ನಮ್ಮ ವಿಶ್ವಾಸಿಗಳು, ವಿಶ್ವಾಸವಿಲ್ಲದ ಪೀಳಿಗೆ. ಸರಿಯಾಗಿ ಯೋಚನೆ ಮಾಡಿ ಕೂತ್ಕೊಳ್ಳಿ, ಗೊತ್ತಾಗ್ತದೆ. ಹೀಗೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಆರಾಧಿಸಿದರು. ಮೃಗವನ್ನು ಕುರಿತು ಈ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಹೇಳುತ್ತಿದ್ದರು. ಈ ಸನ್ನಿವೇಶಗಳನ್ನ, ವಾಕ್ಯಗಳನ್ನ, ಕೆಲವು ವಿಷಯಗಳನ್ನ ನಾವು ಇಂದು ಪ್ರಾಪಂಚಿಕವಾಗಿ, ಇಂದು ವಾಸ್ತವಿಕವಾಗಿ ನಡೆಯುವಂತ ವಿಚಾರಗಳೊಂದಿಗೆ ನಾವು ಚಿಂತನೆ ಮಾಡಬೇಕು. ಇವತ್ತು ನಾವು ಎಲ್ಲರಿಗೂ ಒಂದು ಕೊಟ್ಬಿಡ್ತೇವೆ, ಅಯ್ಯೋ ಅವ್ರು ಪವರ್ಫುಲ್, ಮುಗ್ದಾಯ್ತು ಕತೆ, ಮುಗ್ದಾಯ್ತು. ನೋಡಿ, ಈ ಶುಶ್ರೂಷೆಯನ್ನ ಯಾರು ಶೇರ್ ಮಾಡೋದೂ ಇಲ್ಲ, ಕೇಳಲಿಕ್ಕೆ ಯಾರೂ ಬರೋದಿಲ್ಲ. ಯಾಕೆ ಗೊತ್ತಾ? ಕೇಳಿದಿರುವಾಗೆ ಸೈತಾನ ಬ್ಲಾಕ್ ಮಾಡಿಬಿಡ್ತಾನೆ, ಫೇಸ್ಬುಕ್ ಅವರೇ ಬ್ಲಾಕ್ ಮಾಡಿಬಿಡ್ತಾರೆ. ಮೆಸೇಜ್ ಬರ್ತಾ ಇರ್ತದೆ ನನಗೆ, ನಿಮ್ಮ ಈ ಲೈವ್ನ ನಾವು 3,000 ಜನಕ್ಕೆ ಕಳಿಸ್ಬೇಕು ಅಂದರೆ ನೀವು ಇಷ್ಟು ದುಡ್ಡನ್ನು ಕೊಡೋದಾದರೆ ಇಷ್ಟು ಜನರಿಗೆ ನಾವು ಕಳಿಸಿಕೊಡ್ತೇವೆ. ಮುಂಚೆ ಆಗಲ್ಲ, ತುಂಬ ಜನರಿಗೆ ಹೋಗ್ತಾ ಇತ್ತು, 1,000 ಜನರಿಗೆ ಹೋಗ್ತಾ ಇತ್ತು, ನನಗೆ ಬರ್ತಾ ಇತ್ತು ಲಿಂಕ್ಗಳು. ಈಗ ಆಗಲ್ಲ, ಫೇಸ್ಬುಕ್ನವರೇ ಬ್ಲಾಕ್ ಮಾಡಿಬಿಡ್ತಾರೆ. 3,000 ಜನರಿಗೆ ನಿಮ್ಮ ಈ ಒಂದು ಸಂದೇಶ ಹೋಗಬೇಕು ಅಂತ ಹೇಳಿದ್ರೆ ನೀವು ಇಷ್ಟು ಹಣವನ್ನು ಕಳಿಸಿದ್ರೆ ನಾವು ಕಳಿಸಿಕೊಡ್ತೇವೆ. ಯಾಕಂದ್ರೆ ಬಿಸ್ನೆಸ್, ಫೇಸ್ಬುಕ್ ಆಲ್ಸ್ ಬಿಸ್ನೆಸ್. ಪ್ರಿಯರೇ, ಪ್ರತಿಯೊಂದರಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅದರಲ್ಲಿ ನಾನು ಹೇಳ್ತೀನಿ, ನಿಮ್ಮನ್ನು ಶೇರ್ ಮಾಡಿ ಎಂಬುದಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಪ್ರಿಯರೇ, ಈ ಸ್ವರ್ಗೀಯ ಯಾತ್ರೆಯಲ್ಲಿ ಯಾವ ಹಣದ ಆಮಿಷಗಳಿಲ್ಲ. ಯಾವ ಯೂಟ್ಯೂಬಿಂದ ದುಡ್ಡು ಬರ್ತದೆ, ಯಾವ ಫೇಸ್ಬುಕ್ಕಿಂದ ದುಡ್ಡು ಬರ್ತದೆ, ಅಥವಾ ದುಡ್ಡು ಬರಬೇಕು ಎನ್ನುವುದು ಈ ಒಂದು ತಲೆಯ ಕೂದಿಲನ ಚಿಂತನೆಯೂ ಸಹ ನನಗಿಲ್ಲ. ಯಾರು ಏನು ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು, ಹಣ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋಗ್ಬೋದು. ಆ ಹಣ ಮಾಡ್ತಾರೆ ಅಂತ ಹೇಳೋರು ಪುಣ್ಯಾತ್ಮರದ್ದು ಯಾರು ಅಂತ ನಾನು ಎದುರುಗಡೆ ಕರೆದುಕೊಂಡು ಬನ್ನಿಲ್ಲ. ನನ್ನ ಮುಂದೆ ನಿಲ್ಲಿಸಿ ಎಷ್ಟು ಹಣ ಕೊಟ್ಟು ನಾನು ಅವ್ರನ್ನ ಮೋಸ ಮಾಡಿದ್ದೀನಿ ಎಂಬುದನ್ನು ಹೇಳಿಸಿಲ್ಲ, ನೇರವಾಗಿ ಹೇಳಿಸಿಲ್ಲ, ಯಾರು ಹೇಳಿಸೋದಿಲ್ಲ. ಎಲ್ಲ ಹಿಂದೆ ಬೊಗಳ್ತಾರೆ ಅಷ್ಟೇ. ಬೆಟ್ಟ ನೋಡಿ ನಾಯಿ ಬೊಗಳ್ತಂತೆ. ಬೆಟ್ಟದ ಮುಂದೆ ನಾಯಿ ಎಷ್ಟು ಬೊಗಳಿದ್ರೂ ನಾಯಿಗೆ ಬಾಯಿ ನೋವು, ಆದರೆ ಬೆಟ್ಟದ ಮುಂದೆ ಬರೋಕ್ಕಾಗೋದಿಲ್ಲ. ದೊಡ್ಡ ಆನೆ ಹೋಗ್ತಾ ಇರ್ತದೆ, ಆನೆನ ನೋಡಿ ನಾಯಿ ಎಷ್ಟು ಬೊಗಳಿದ್ರು ಆನೆಗೆ ಏನೂ ಅನಿಸೋದಿಲ್ಲ. ಕಾರಣ, ನಾಯಿ ಆನೆ ಹತ್ರ ಹೋಗೋದೇ ಇಲ್ಲ, ಹೋದರೆ ಆನೆ ತುಳಿದು ಸಾಯಿಸಿಬಿಡ್ತದೆ. ಪ್ರಿಯರೇ, ಸತ್ಯವನ್ನು ಸತ್ಯವಾಗಿ ನಾವು ಮಾತನಾಡಬೇಕು. ನೇರವಾಗಿ ಒಂದು ವ್ಯಕ್ತಿಯನ್ನು ತಪ್ಪು ಅದಕ್ಕೆ ಹೇಳಿದ್ ನೋಡಿ, ಇದೆಲ್ಲ ಹೇಳೋದು ವಿಸ್ಮಯಕ. ಒಂದು ಸೈತಾನನ್ನು ನಮ್ಮ ಮುಂದೆ ಬರಬೇಕಾದ್ರೆ ಒಬ್ಬ ಸೇವಕನ ಜೀವನವನ್ನು, ಒಂದು ಪ್ರಾಮಾಣಿಕನ ಜೀವನವನ್ನು, ಒಂದು ಗುರುವಿನ ಜೀವನವನ್ನು, ಒಂದು ವಿಶ್ವಾಸಿಯ ಜೀವನವನ್ನು ನಾಶ ಮಾಡಿಬಿಡ್ತಾನೆ. ದೂಷಣೆ ನಿಂದನೆಗಳಲ್ಲಿ ಸೈತಾನಿಂದನೇ ಬರುವಂಥದ್ದು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನೂ ಹೆಚ್ಚಾಗಿ ನಾವು ನೋಡ್ತೇವೆ 13ನೇ ಅಧ್ಯಾಯದಲ್ಲಿ, ನಾವು ಇನ್ನೂ ಹೆಚ್ಚಾಗಿ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತೇವೆ. ಹೌದು ಪ್ರಿಯರೇ, ಅದರಿಂದ ನಾವು ಇವತ್ತು ಈ 13ನೇ ಅಧ್ಯಾಯ 1-4 ವಾಕ್ಯಗಳನ್ನು ಮಾತ್ರ ನಾವು ಧ್ಯಾನಿಸಿದ್ದೇವೆ. ಹಾಗೂ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಖಾರ ಹುಳಿಯಾಗಿ ಈ ವಾಸ್ತವಿಕ ಪ್ರಪಂಚದಲ್ಲಿ ಇಂದು ನಡೆಯುತ್ತಿರುವಂತಹ ಕೆಲವು ಘಟನೆಗಳನ್ನು ಸಹ ನಾವು ಚಿಂತನೆಗೆ ತೆಗೆದುಕೊಂಡಿದ್ದೇವೆ. ಎಷ್ಟರ ಮಟ್ಟಿಗೆ ಇದು ಸತ್ಯಕರವಾದದ್ದು ಅಥವಾ ಸತ್ಯದಿಂದ ದೂರವಿರುವಂಥದ್ದು ಎಂಬುದು ನಿಮಗೆ ಚೆನ್ನಾಗಿ ಅರಿವಾಗ್ತದೆ. ಯಾವುದು ಈ ಭೂಲೋಕದಲ್ಲಿ ನಮ್ಮನ್ನ ಈ ಸೈತಾನ ಯಾವ ವಿಧದಲ್ಲಿ ನಮ್ಮನ್ನು ವಿಸ್ಮಯಗೊಳಿಸ್ತಾ ಇದ್ದಾನೆ, ಯಾವ ಥರದಲ್ಲಿ ನಮಗೆ ಪಾಪವನ್ನು ಮುಂದೆ ಇಟ್ಟಿದ್ದಾನೆ. ಇವತ್ತು ನಾವು ಧ್ಯಾನಿಸಿದೆವು, ಮೊಬೈಲ್ನ ಮೂಲಕವಾಗಿ, ಅನೈತಿಕವಾಗಿ, ವ್ಯಭಿಚಾರದ ಮೂಲಕವಾಗಿ, ಲೋಕದ ಮೋಹಗಳನ್ನು ನಮ್ಮ ಮುಂದೆ ಇಟ್ಟು ಯಾವ ರೀತಿಯಾಗೆಲ್ಲ ಸೈತಾನ ವಿಸ್ಮಯವಾಗಿ, ನಾನು ಹೇಳಿದೆ ಮೊಬೈಲ್ ನಾವು ನೋಡಿದ ನಾನು ಎಲ್ಲಿಯೂ ಇದ್ದೆ, ನೀವೆಲ್ಲಿಯೂ ಇದ್ದೀರಿ, ಹೇಗೆ ನೋಡ್ತಾ ಇದ್ದೀವಿ, ವಿಸ್ಮಯ, ವಿಸ್ಮಯ, ಎಲ್ಲ ವಿಸ್ಮಯ. ಮನುಷ್ಯನ ದೇಹದಲ್ಲಿ ಏನೇನೆಲ್ಲ ಇದೆ, ಏನೇನೆಲ್ಲ ನಡೀತಾ ಇದೆ ಅಂತ ನೋಡಿಬಿಡ್ಬೋದು. ಈಗ ಒಂದು ಕಾಲದಲ್ಲಿ ಇಲ್ಲವೇ ಇಲ್ಲ. ಒಂದು ಕಾಲದಲ್ಲಿ ಆಪರೇಷನ್ ಮಾಡಬೇಕಾದ್ರೆ ಮಲಗಿಸಿ ಜೀವಂತವಾಗಿ ಯಾವ ಕ್ಲೋರೋಫಾರ್ಮ್ ಕೊಡದೆ,
ಜೀವಂತವಾಗಿ ಎನ್ಸಿಷನ್ ಏನೋ ಕೊಡ್ತಾರೆ ಹೇಳ್ತಾರೆ, ನನಗೆ ಮತ್ತೆ ಗೊತ್ತಿಲ್ಲ, ನನಗೆ ದಯವಿಟ್ಟು ಕ್ಷಮಿಸಿ. ಕೈ ಕಾಲುಗಳನ್ನು 4 ಜನ 5 ಜನ ಕೈ ಕಾಲುಗಳನ್ನು ಹಿಡಿದುಕೊಂಡು ಹಾಗೆ ಕುಯ್ತಾ ಇದ್ರು, ಆಪರೇಷನ್ ಮಾಡ್ತಾ ಇದ್ರು, ಗೆಡ್ಡೆಗಳನ್ನ ತೆಗಿತಾ ಇದ್ರು, ಸಿದ್ಧರು, ಸಿದ್ಧವಿದ್ಯೆ ಎಂಬುದಾಗಿ ಹೇಳ್ತಾರೆ. ಇವತ್ತಾಗಿಲ್ಲ, ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಬಿದ್ದುಬಿಡ್ತಾನೆ ಶವ. 1 ದಿನ 24 ಗಂಟೆ ಆದರೂ ತುಂಡು ತುಂಡು ಮಾಡಿಬಿಟ್ರೆ ಗೊತ್ತಾಗೋದಿಲ್ಲ. ವಿಸ್ಮಯ. ಅದರಿಂದ ನಾವು ನೋಡಿದ್ದೇವೆ ಹಲವಾರು ಮೃಗಗಳು, ಹಲವಾರು ವಿಸ್ಮಯಕಾರಿಯಾದಂಥ ಮೃಗಗಳು, ಸಂಕೇತಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಪ್ರಕಟಣ ಗ್ರಂಥದಲ್ಲಿ. ಅದರಿಂದ ನಾವು ಆಲಿಸುವ ಇನ್ನು ಬರುವಂತಹ ಧ್ಯಾನಗಳನ್ನು, ಪ್ರಕಟಣ ಗ್ರಂಥವನ್ನು ಕುರಿತಾದಂಥ ಧ್ಯಾನಗಳನ್ನು ಆಳವಾಗಿ ನಾವು ಧ್ಯಾನಿಸುವ, ಪ್ರಾರ್ಥಿಸುವ, ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳುವ ದೇವರು ನಿಮ್ಮನ್ನು ಆಶ್ವಾದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯೋ ಪಾಂಡವಪುರ. ಪ್ರೀಸ್ ಲಾರ್ಡ್, ಗಾಡ್ ಬ್ಲೆಸ್ ಯು.